ಆತ್ಮವಿಶ್ಕರೇ ತಾವು ನೋಡ್ತಿದ್ದೀರಾ ನಿಮ್ಮ ನೆಚ್ಚಿನ ವಾಹಿನಿ ದ ಜಿ ಓಲ್ 247 ಇದು ಡಿಬೇಟ್ ಅವರ್ ಚರ್ಚೆ ಮಾತು ಮತ್ತು ಸಂವಾದ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಅವಿನಾಶ್ ಜಿ ಕಾಮತ್ ಮನೋರೋಗಶಾಸ್ತ್ರ ವಿಭಾಗ ಅಸೋಸಿಯೇಟ್ ಪ್ರೊಫೆಸರ್ ಸಹಾಯಕ ಪ್ರಾಧ್ಯಾಪಕರಾಗಿದ್ದಾರೆ ಮನೋರೋಗಶಾಸ್ತ್ರ ವಿಭಾಗ ಕೆ ಎಮ್ ಸಿ ಮಣಿಪಾಲ ಲಾಕ್ಡೌನ್ 5.0 ಅದರಲ್ಲಿ ನಾವಿದ್ದೇವೆ ಐದನೇ ಹಂತದ ಲಾಕ್ಡೌನ್ ಬಂದಿದೆ ಈ ನಿಟ್ಟಿನಲ್ಲಿ ಮನೆಯಲ್ಲಿ ಇರುವಂಥ ಮಕ್ಕಳು ಪರೀಕ್ಷೆ ಬರೆಯದೇ ಒಂದನೇ ತರಗತಿಯಿಂದ ಒಂಬತ್ತನೇ ತರಗತಿಯವರೆಗೆ ತೇರ್ಗಡೆಗೊಂಡಿದ್ದಾರೆ ಹತ್ತನೇ ತರಗತಿಯ ಪರೀಕ್ಷೆ ಜೂನ್ 25ರಿಂದ ಆರಂಭಗೊಳ್ಳಲಿಕ್ಕಿದೆ ಪಿ ಯು ಸಿಯ ಒಂದು ಪರೀಕ್ಷೆ ಬಾಕಿ ಇದೆ ಇವರನ್ನೆಲ್ಲರನ್ನೂ ನಾವು ಮಕ್ಕಳಂತ ಕರೆದಾಗ ಸಣ್ಣ ಮಕ್ಕಳಿಗೆ ವಿಶೇಷವಾಗಿ ಹೆತ್ತವರು ಈ ಸಂದರ್ಭದಲ್ಲಿ ಮಾಡುವಂಥ ಆತಂಕ ಕಾಳಜಿ ಅಥವಾ ಟೆನ್ಷನ್ ಇದರ ಮೇಲೆ ಹೊಂದಿಕೊಂಡು ನಮ್ಮ ಮಕ್ಕಳು ಅದರ ಮೇಲೆ ಯಾವ ರೀತಿಯ ಪರಿಣಾಮ ಬೀರ್ತದೆ ಅಥವಾ ಬೀರಿದೆ ಮಳೆಗಾಲ ಪ್ರಾರಂಭ ಆಗಲಿಕ್ಕಿದೆ ಒಂದು ಹಂತದಲ್ಲಿ ಶಾಲೆ ಆರಂಭ ಅಂತ ಹೇಳ್ತಾರೆ ಮತ್ತೊಂದು ಕಡೆಯಲ್ಲಿ ಆನ್ಲೈನ್ ಕ್ಲಾಸಸ್ಗಳು ಇವೆ ಅಂತೇಳಿ ಹೇಳ್ಕೊಳ್ತಾರೆ ಈ ನಡುವೆ ಮಕ್ಕಳು ಟಿ ವಿಯ ಒಳಗೆ ಹೋಗಿ ಮೊಬೈಲ್ನಲ್ಲಿ ಇದ್ದುಕೊಂಡು ಇದ್ದಾರೆ ಮಕ್ಕಳಲ್ಲಿ ಅನೇಕ ಬದಲಾವಣೆಗಳು ಈ 60 ದಿವಸಗಳಲ್ಲಿ ಅಥವಾ 90 ದಿವಸಗಳಲ್ಲಿ ಆಗಿದೆ ಇದರ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕಿದ್ದೇವೆ ತಾವು ಕರೆ ಮಾಡಿಕೊಳ್ಳಬಹುದು 429-5570 ನಮ್ಮ ದೂರವಾಣಿ ಕರೆಗಳು ಲೈನ್ ಓಪನ್ ಇದೆ ಕಾರ್ಯಕ್ರಮಕ್ಕೆ ಡಾಕ್ಟರ್ ಅವಿನಾಶ್ ಜಿ ಕಾಮತ್ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ ಮಕ್ಕಳು ಯಾವ ರೀತಿಯಲ್ಲಿ 90 ದಿವಸಗಳಲ್ಲಿ ಬದಲಾವಣೆಯನ್ನು ಕಂಡಿದ್ದಾರೆ ಅಥವಾ ತಮಗೆ ಎಲ್ಲಿಯಾದರೂ ಪೇಷಂಟ್ಸ್ಗಳು ಈ ರೀತಿಯಲ್ಲಿ ಬಂದದಿದೆಯಾ ಮಕ್ಕಳು ಟಿ ವಿ ಮುಂದೆ ಅಥವಾ ಮೊಬೈಲ್ನಲ್ಲಿ ಇಟ್ಕೊಂಡೇ ಇದ್ದಾರೆ ಅಂತ ಹೇಳಿ ಇವಾಗ ಮೊದಲನಾಗಿ ಈ ಸನ್ನಿವೇಶಗಳಲ್ಲಿ ಮಕ್ಕಳಿಗೆ ಅದು ಹೇಗೆ ಎಫೆಕ್ಟ್ ಆಗುವುದು ಅಂತ ಹೇಳುವ ವಿಷಯ ನಾವು ಸ್ವಲ್ಪ ತಿಳ್ಕೊಳ್ಳೋಣ ಹೇಳಿದರೆ ಒಂದು ನಮ್ಮೆಲ್ಲರಿಗೂ ಆಗಿದೆ ಆದರೆ ಮಕ್ಕಳ ವಿಷಯದಲ್ಲಿ ಮುಖ್ಯವಾಗಿ ಏನಂತ ಹೇಳಿದರೆ ಅವರ ರುಟೀನ್ ತುಂಬ ಡಿಸ್ಟರ್ಬ್ಡ್ ಆಗಿದೆ ಅವರಿಗೆ ಹೇಗೆ ಒಂದು ಮುಂಚೆ ಇರುವಂತಹ ಲೈವ್ಲಿ ಎನ್ವೈರ್ಮೆಂಟ್ ಮತ್ತೆ ಬೇರೆ ಮಕ್ಕಳೊಟ್ಟಿಗೆ ಇಂಟ್ರಾಕ್ಟ್ ಆಗುವ ಆಪರ್ಚುನಿಟೀಸ್ ಅದೆಲ್ಲ ಇವಾಗ ತುಂಬಾ ಕಡಿಮೆ ಆಗಿದೆ ಸೊ ಆವಾಗ ಮಕ್ಕಳಲ್ಲಿ ನಾವು ಕಾಣಬಹುದಾಗಿರುವಂತ ತೊಂದರೆಗಳೇನಂತ ಹೇಳಿದ್ರೆ ಅವರಲ್ಲಿ ಆತಂಕ ಜಾಸ್ತಿ ಆಗಬಹುದು ಇಲ್ಲಾಗಿದ್ರೆ ಇವಾಗ ನೀವು ಹೇಳಿದ ಹಾಗೆ ಪರೀಕ್ಷೆ ಯಾವಾಗಿದೆ ಇದೆಯೋ ಇಲ್ವೋ ಇದ್ರೆ ಹೇಗೆ ಓದಬೇಕು ಯಾವಾಗ ಡೇಟ್ ಡೇಟ್ ಮುಂದೆ ಹೋಗುತ್ತೋ ಇಲ್ವೋ ಆ ತರ ಸನ್ನಿವೇಶಗಳಲ್ಲಿ ಅವರು ಆತಂಕಕ್ಕೆ ಒಳಗಾಗುವುದು ಖಂಡಿತ ಮತ್ತೆ ಮನೆಯಲ್ಲೇ ಇರಬೇಕು ಅಂತ ಹೇಳಿದ್ರೆ ಅವರಿಗೆ ಸ್ವಲ್ಪ ಮಟ್ಟಿಗೆ ಖಿನ್ನತೆ ಬೇಜಾರಾಗುವಂಥದ್ದು ಇಲ್ಲಾಗಿದ್ರೆ ಒಂಥರ ಅವರು ಸೋಷಲಿ ಐಸೋಲೇಟೆಡ್ ಫೀಲ್ ಮಾಡುವಂತ ಚಾನ್ಸಸ್ ಡೆಫಿನೆಟ್ ಆಗಿ ಇರ್ತದೆ ನಮಗೆ ಕ್ಲಿನಿಕ್ ಸಿಚುವೇಶನ್ಸ್ ಅಲ್ಲಿ ಇವಾಗ ಇನ್ನು ಸಹ ಮಕ್ಕಳನ್ನು ಕರ್ಕೊಂಡು ಬರುವುದಕ್ಕೆ ತುಂಬಾ ಜನರು ಹಿಂಜರಿತಾ ಇದ್ದಾರೆ ಮುಂಚೆ ಕಂಡಿರುವಂತ ಮಕ್ಕಳಲ್ಲಿ ಇವಾಗ ಕೆಲವು ಮಕ್ಕಳು ಮುಂದೆ ಹೇಗೆ ಚಿಕಿತ್ಸೆ ಪಡಬಹುದು ಆ ವಿಷಯಗಳಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ಫೋನಲ್ಲಿ ಮತ್ತೆ ಇಮೇಲ್ ಮೂಲಕ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ಸರಿ ಈ ನಡುವೆ ಸೀಸನಲ್ ಎನ್ವೈರನ್ಮೆಂಟ್ ಸ್ವಲ್ಪ ಬದಲಾವಣೆ ಹೊಂದುತ್ತಾ ಇದೆ ನಮ್ಮ ಕರಾವಳಿಗೆ ಮುಂಗಾರು ಪ್ರವೇಶ ಮಾಡ್ತದೆ ಸೊ ಸಾಮಾನ್ಯವಾಗಿ ಬೇಸಿಗೆ ಕಳೆದು ಮಳೆಗಾಲಕ್ಕೆ ಕಾಲಿಡುವಂಥ ಸಂದರ್ಭದಲ್ಲಿ ಮತ್ತೆ ಮನೆಯಲ್ಲೇ ಇರುವಂಥ ಸಂದರ್ಭದಲ್ಲಿ ಮಕ್ಕಳ ಆರೈಕೆಯನ್ನು ಹೆತ್ತವರು ಯಾವ ರೀತಿಯಲ್ಲಿ ಮಾಡಿಕೊಳ್ಬೇಕು ಹೌದು ಇವಾಗ ಈ ಲಾಕ್ಡೌನ್ ಸಮಯದಲ್ಲಿ ಮೊದಲಾಗಿ ನನಗೆ ಪೇರೆಂಟ್ಸ್ಗೆ ಹೇಳಬೇಕಾಗಿರುವಂಥ ವಿಷಯ ಏನಂತ ಹೇಳಿದ್ರೆ ಅವರು ಮೊದಲು ಕಾಮ್ ಆಗಿರಬೇಕು ಅದು ಫಸ್ಟ್ ಸ್ಟೆಪ್ ಅವರು ಬೇರೆ ಏನು ವಿಷಯ ನೋಡುವ ಮುಂಚೆ ಯಾಕಂತ ಹೇಳಿದ್ರೆ ಅವರ ಇಂಪ್ರೆಷನ್ ಮಕ್ಕಳ ಮೇಲೆ ಬೆಳೆದು ಯಾಕಂತ ಹೇಳಿದ್ರೆ ಇವಾಗ ಹಲವಾರು ಜನರಿಗೆ ಕೆಲಸದ ವಿಷಯದಲ್ಲಿ ತೊಂದರೆ ಇರಬಹುದು ಇಲ್ಲಾಗಿದ್ರೆ ಬಿಸ್ನೆಸ್ಸಿನ ವಿಷಯದಲ್ಲಿ ತೊಂದರೆ ಇರಬಹುದು ಇಲ್ಲಾಗಿದ್ರೆ ಇವಾಗ ಸುಮಾರು ಜನರು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದಾರೆ ಸೊ ಅವರ ಲೈಫ್ ಸ್ಟೈಲ್ ಅಲ್ಲಿನೂ ಚೇಂಜಸ್ ಬರ್ತಾ ಇದೆ ವರ್ಕ್ ಟೈಮಿಂಗ್ಸ್ ಅಲ್ಲಿನೂ ಚೇಂಜಸ್ ಬರ್ತಾ ಇದೆ ಸೊ ಈ ವಿಷಯಗಳನ್ನು ಅವರು ಮೊದಲು ನೋಡಬೇಕಾಗಿರುವಂಥದ್ದು ಮತ್ತೆ ಕೆಲವು ಸನ್ನಿವೇಶಗಳಲ್ಲಿ ಕೆಲವು ಜನರಿಗೆ ಇವಾಗ ಕ್ರೈಸಿಸ್ ಸಿಚುವೇಶನ್ ಇರ್ಬೋದು ಫೈನಾನ್ಷಿಯಲ್ ಆಗಿರ್ಬೋದು ಆ ಥರ ಸೊ ಆ ಥರ ಸನ್ನಿವೇಶಗಳಿರುವಾಗ ಮೊದಲು ಪೋಷಕರು ಅವರ ಆರೋಗ್ಯವನ್ನು ನೋಡಿಕೊಂಡು ಅವರ ಒಳೆಯನ್ನು ನೋಡಿಕೊಂಡು ಅದನ್ನು ಪ್ರಯೋರಿಟೈಸ್ ಮಾಡಬೇಕು ಅವರು ಕಾಮ್ ಇರುವಾಗ ಮಾತ್ರ ಅವರಿಗೆ ಮಕ್ಕಳಿಗೆ ಆ ಕಾಮ್ನೆಸ್ ಪಾಸ್ ಆನ್ ಮಾಡಲಿಕ್ಕಾಗುತ್ತೆ ಅವರ ಕಾಮ್ ಇಲ್ಲದಿದ್ದರೆ ಮಕ್ಕಳು ಅದೇ ಥರ ಆತಂಕಕ್ಕೆ ಒಳಗಾಗ್ತಾರೆ ಸೊ ಅದು ಮುಖ್ಯ ಸೊ ಇದೇ ರೀತಿ ಇವಾಗ ನಾವು ಕೇಳಿರ್ಬೋದು ಏನಂತ ಹೇಳಿದ್ರೆ ಕೆಲವು ಇಂಥ ಸನ್ನಿವೇಶಗಳಲ್ಲಿ ಮನೆಯಲ್ಲಿ ಜಗಳಗಳಾಗುವಂಥ ಸನ್ನಿವೇಶಗಳು ಜಾಸ್ತಿ ಅಥವಾ ಈ ಡ್ರಿಂಕ್ಸ್ ಆಲ್ಕೋಹಾಲ್ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ಬೋದು ಸೊ ಆ ಥರ ಸನ್ನಿವೇಶಗಳು ಇರುವಾಗ ಅವುಗಳಿಗೆ ಬೇಕಾಗಿರುವಂಥ ಮಾರ್ಗದರ್ಶನವನ್ನು ಅವರು ತಗೊಂಡು ಅದಕ್ಕೆ ಮುಂದೆ ಏನು ಮಾಡಬೇಕು ಅಂತ ಮೊದಲು ನೋಡಬೇಕು ಅದು
ಫಸ್ಟ್ ಪಾಯಿಂಟ್. ಸೆಕೆಂಡ್, ನಾನು ಇವಾಗಲೇ ಹೇಳಿದ ಹಾಗೆ ಈ ಮಕ್ಕಳಿಗೆ ಆದಷ್ಟು ಒಂದು ಮನೆಯಲ್ಲಿ ಒಂದು ರುಟೀನ್ ಇದ್ರೆ ಒಳ್ಳೇದು. ಇದು ನಾವು ಮುಂಚೆ ಇವಾಗ ಎಲ್ಲಿಯೂ ಬರೆದಿಟ್ಕೊಳ್ತಿರ್ಲಿಲ್ಲ, ಹೀಗೆ ಹಾಗೆ ಅಂತ. ಬೆಳಿಗ್ಗೆ ಎಷ್ಟು ಗಂಟೆಗೆ ಕೆಲಸಕ್ಕೆ ಹೋಗ್ಬೇಕಂತ ಗೊತ್ತಿದೆ, ಸಾಯಂಕಾಲ ಎಷ್ಟು ಗಂಟೆಗೆ ಬರೋದು ಅಂತ ಗೊತ್ತಿದೆ, ಮಕ್ಕಳು ಅದೇ ತರ ಶಾಲೆಗೆ ಹೋಗುದು, ಶಾಲೆಯಿಂದ ಬರುವುದು. ಹೌದು, ಇಬ್ರು ಪೇರೆಂಟ್ಸ್ ವರ್ಕಿಂಗ್ ಇದ್ರೂ ಒಂದು ರುಟೀನ್ ಇರುತ್ತೆ. ಸೊ ಇವಾಗ ಯಾರಿಗೂ ಅದು ಗೊತ್ತಿಲ್ಲ. ಆದ್ದರಿಂದ ಒಂದು ಒಳ್ಳೆ ಸಲಹೆ ನಾವು ಹೇಳುವುದೇನಂತ ಹೇಳಿದ್ರೆ, ಒಂದು ರುಟೀನ್ ಅನ್ನು ಮನೆಯಲ್ಲಿ ಮಾಡಿ, ಬೇರೆ ಬೇರೆಯವರು ಏನೇನೆಲ್ಲ ಆ ರುಟೀನ್ ಅಲ್ಲಿ ಭಾಗವಾಗಿ ಮಾಡ್ತಾರೆ ಅಂತ ಹೇಳುದು ಮುಂಚೆನೆ ಪ್ಲಾನ್ ಮಾಡುವಂಥದ್ದು. ನೆಕ್ಸ್ಟ್ ಒಂದು ವೀಕಿಗೆ ನಮಗೆ ಅದಕ್ಕಿಂತ ಜಾಸ್ತಿ ಇವಾಗ ಆಲೋಚನೆ ಮಾಡಿ. ಈಗ ಹಿರಿಯರು ಮನೆಯಲ್ಲಿ ಇರ್ತಾರೆ, ಅಜ್ಜ ಅಜ್ಜಿ ಮನೆಯಲ್ಲಿ ಇರ್ತಾರೆ, ಅವರಿಗೆ ಈ ಮೊಮ್ಮಕ್ಕಳ ಮೇಲೆ ಪ್ರೀತಿ ಜಾಸ್ತಿ. ಸೊ ಅವರ ರುಟೀನ್ ನೀವು ಹೇಳಿದಾಗೆ ಚೇಂಜ್ ಆಗಿದೆ, ಲೈಫ್ ಸ್ಟೈಲ್ ಚೇಂಜ್ ಆಗಿದೆ, ಮಲಗುವ ಟೈಮ್ ಚೇಂಜ್ ಆಗಿದೆ, ಬೆಳಗ್ಗೆ ಏಳುವ ರಜೆ ಅಲ್ವಾ, 9 ಗಂಟೆಗೆ ಏಳಲಿ, ಟಿ ವಿ ನೋಡಲಿ, ಮೊಬೈಲ್ನಲ್ಲಿ ಇರಲಿ, ಅವರು ಅವರಷ್ಟಕ್ಕೆ ಇರ್ತಾರಲ್ಲ ಅಂತೇಳಿ. ಇದು ಇದು ಒಂದು ಎಷ್ಟರ ಮಟ್ಟಿಗೆ ಸರಿ ಇದು? ಹೌದು, ಇವಾಗ ಅದೇ ನಾವು ಇವಾಗ ನೋಡ್ತೀವಿ ಏನಂತ ಹೇಳಿದ್ರೆ, ಉದಾಹರಣೆಗೆ ಮುಂಚೆ ಸ್ಕೂಲಲ್ಲಿ ಇರುವಾಗ ಮೊಬೈಲ್ ಇಲ್ಲ, ಇವಾಗ ಮೊಬೈಲಲ್ಲೇ ಸ್ಕೂಲ್ ಬಂದ್ಬಿಟ್ಟಿದೆ ಅಂತ ಹೇಳುವ ನಾವು ಜೋಕ್ ನೋಡಿದ್ದೀವಿ. ಸೊ ಅದೇ ರೀತಿಯಲ್ಲಿ ಇವಾಗ ಮಕ್ಕಳನ್ನು ಸ್ಕ್ರೀನಿನಿಂದ ಇದರಿಂದ ದೂರ ಇಡೋದು ಡೆಫಿನೆಟ್ಲಿ ಕಷ್ಟವೇ. ಆದರೆ ಇದರಲ್ಲಿ ನಾನು ಹೇಳುವಂಥದ್ದು ವಿಷಯ ಏನಂತ ಹೇಳಿದ್ರೆ, ಆ ರುಟೀನ್ನಲ್ಲಿ ಅವರಿಗೆ ಕೆಲವು ಸಮಯಕ್ಕೆ ಇದಕ್ಕೆ ಕೊಟ್ಟು, ಮತ್ತೆ ಅದರಲ್ಲಿ ಅನ್ನೆಸರಿವಾಗಿ ಅವರಿಗೆ ಅನ್ಸೂಪರ್ವೈಸ್ಡ್ ಆಗಿ ಬಿಡುವ ಬದಲಿಗೆ ಅವರು ಏನ್ ಮಾಡ್ತಾರೆ, ಸೂಪರ್ವಿಷನ್ ಇರಬೇಕು. ಮತ್ತೆ ಅವರು ಏನ್ ಮಾಡ್ತಾ ಇದ್ದಾರೆ ಅದು ಅವರಿಗೆ ಉಪಯೋಗವಾಗುವಂತ ರೀತಿಯಲ್ಲಿ ಅವರು ಉಪಯೋಗ ಮಾಡ್ಕೊಂಡ್ರೆ. ಇವಾಗ ಉದಾಹರಣೆಗೆ ಸುಮಾರು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಡ್ರಾಯಿಂಗ್ನ ಬಗ್ಗೆ ಇನ್ಫಾರ್ಮೇಶನ್ ಬರುತ್ತೆ, ಕ್ರಾಫ್ಟ್ಸ್ನ ಬಗ್ಗೆ ಇನ್ಫಾರ್ಮೇಶನ್ ಬರುತ್ತೆ, ಇಲ್ಲಾಗಿದ್ರೆ ಕೆಲವು ಗೇಮ್ಸ್ ಅನ್ನು ಹೇಗೆ ಅವರು ಇಂಪ್ರೂವ್ ಮಾಡ್ಕೊಳ್ಬಹುದು ಆ ತರ ಇನ್ಫಾರ್ಮೇಶನ್ ಬರುತ್ತೆ. ಜನರು ಯೋಗ ಆ ವಿಷಯಗಳನ್ನು ಎಲ್ಲ ಇವಾಗ ಸ್ಕ್ರೀನ್ ಮೂಲಕ ಮಾಡ್ತಾ ಇದ್ದಾರೆ. ಸೊ ಈ ಪ್ಯಾಸಿವ್ ಆಗಿ ಸ್ಕ್ರೀನಿನ ಮುಂದೆ ಕೂತ್ಕೊಂಡು ನೋಡುವ ಬದಲಿಗೆ ಆಕ್ಟಿವ್ ಆಗಿ ಆಕ್ಟಿವಿಟೀಸ್ ಅನ್ನು ಸ್ಕ್ರೀನ್ ಒಟ್ಟಿಗೆ ಮಾಡುವಂಥದ್ದು ಉತ್ತಮ ಅಂತ ಹೇಳಲು ಬಳಸ್ತೇನೆ. ಈಗ ಲಾಕ್ಡೌನ್ ಹಂತ ಹಂತವಾಗಿ ಸಡಿಲಿಕೆಯನ್ನು ಮಾಡ್ತಾ ಇದ್ದಾರೆ, ಫ್ಯಾಕ್ಟ್ರಿಗಳು ಆಫೀಸ್ಗಳು ಆರಂಭಗೊಂಡಿವೆ, ಮಕ್ಕಳು ಮನೆಯಲ್ಲಿದ್ದಾರೆ ಯಾಕಂದರೆ ಶಾಲೆ ಆರಂಭಗೊಂಡಿಲ್ಲ, ಆದರೆ ಪ್ಯಾರೆಂಟ್ಸ್ಗಳು ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಪ್ಯಾರೆಂಟ್ಸ್ಗಳು ಮಕ್ಕಳಿಗೆ ಯಾವ ರೀತಿಯಲ್ಲಿ ಧೈರ್ಯ ತುಂಬಿಕೊಳ್ಬಹುದು? ಹೌದು, ಸೊ ಇದರಲ್ಲಿ ನಾವು ಹಲವಾರು ವಿಷಯಗಳು ನೋಡಬೇಕಾಗುತ್ತೆ. ಒಂದು ಅವರ ಹೇಳಿದರೆ ಎಷ್ಟು ಮಟ್ಟಿಗೆ ಅವರಿಗೆ ಸೂಪರ್ವಿಷನ್ ಇದೆ, ಇಲ್ಲಾಗಿದ್ರೆ ಪೇರೆಂಟ್ಸ್ ಮೊದಲು ನೋಡ್ಕೊಳ್ಬೇಕಾಗುತ್ತೆ ಅವರು ಹೇಗೆ ಈ ಸನ್ನಿವೇಶವನ್ನು ಬೇರೆಯವರ ಹೆಲ್ಪ್ ತಗೊಂಡು ಅಥವಾ ಫ್ಯಾಮಿಲಿಯ ಹೆಲ್ಪ್ ತಗೊಂಡು ಹೇಗೆ ಅವರಿಗೆ ಒಂದು ಸೂಪರ್ವಿಷನ್ ಉಂಟು ಮಾಡ್ಕೊಳ್ಬೋದು ಅಂತ ಹೇಳೋದು ಮೊದಲನೇ ಗುರಿ. ಸೆಕೆಂಡ್, ಈ ಥರ ಇರುವಾಗ ಇವಾಗ ನಾವು ಅವರಿಗೆ ಆಲ್ರೆಡಿ ಒಂದು ಶೆಡ್ಯೂಲನ್ನು ಮಾಡಿ ಅವರಿಗೆ ಆ ದಿವಸದಲ್ಲಿ ಅವರ ಅಪೇಕ್ಷೆಗಳು ಏನು ಅಂತ ಮುನ್ನಿರ್ಧಾರಿತವಾಗಿದ್ದರೆ ನಮಗೆ ಅದನ್ನು ಸೂಪರ್ವೈಸ್ ಮಾಡುವುದು ಈಸಿ ಆಗುತ್ತೆ. ಸೊ ಆ ದಿನ ಅವರು ಏನೆಲ್ಲ ಆ್ಯಕ್ಟಿವಿಟೀಸ್ ಮಾಡಿರಬೇಕು ಅದನ್ನು ನಾವು ಬಂದು ಚೆಕ್ ಮಾಡೋದು, ಅದು ಅವರು ಚೆನ್ನಾಗಿ ಮಾಡಿದರೆ ಅದಕ್ಕೆ ಅವರಿಗೆ ಪ್ರೇಸ್ ಮಾಡುವಂಥದ್ದು, ಅಪ್ರಿಸಿಯೇಷನ್ ಮಾಡುವಂಥದ್ದು, ಅವರಿಗೆ ಇಷ್ಟಕರವಾಗುವಂಥದ್ದು ಏನಾದರೂ ಅಡುಗೆಯನ್ನು ಮಾಡಿ ಇದು ಮಾಡಿ ಅವರಿಗೆ ಕೊಡುವಂಥದ್ದು, ಆ ಥರ ವಿಷಯಗಳನ್ನು ನಾವು ಸ್ವಲ್ಪ ರೂಢಿಯಲ್ಲಿ ತಗೊಳ್ಳೋದ್ರಿಂದ ಸ್ವಲ್ಪ ಧೈರ್ಯ ತುಂಬಿಕೊಳ್ಳಬಹುದು. ಸರಿ, ಅವರಿಗೆ ನೀವೀಗ ಹೇಳಿದ್ರಿ ಅಡುಗೆ ಅಡುಗೆ ಅಂತ ಹೇಳಿ, ಈ ಬಹುಶಃ ಲಾಕ್ಡೌನ್ನಲ್ಲಿ ಏನು ಕಲಿಯುತ್ತಿದ್ದರು ಪೇರೆಂಟ್ಸ್ಗಳು, ಒಂದು ಹೊಸ ಹೊಸ ಟೇಸ್ಟನ್ನು ಕಲಿತಿದ್ದಾರೆ ಯೂಟ್ಯೂಬ್ ನೋಡಿ ಅಥವಾ ನಮ್ಮ ರುಚಿ ಹೊಸ ರುಚಿ ಎಲ್ಲ ನೋಡಿಕೊಂಡು. ಶಾಲೆ ಇಲ್ಲ, ಮಕ್ಕಳು ಕೂತ್ಕೊಳ್ಳೋದು, ಟಿ ವಿ ವಾಚ್ ಮಾಡೋದು ಅಥವಾ ಮೊಬೈಲ್ನಲ್ಲಿ ಇರುವುದು ಮತ್ತು ತಿನ್ನೋದು, ಎರಡೇ ಆಗಿಬಿಟ್ಟಿದೆ. ಶಾಲೆಯಲ್ಲಿದ್ದರೆ ಲವಲವಿಕೆಯಿಂದ ಇರ್ತಿದ್ರು, ದೇರ್ ಈಸ್ ಅ ಗೇಮ್ ಸ್ಪ್ರೇಡ್, ಒಂದು ಕುಣಿಯೋದು ಆಡುವುದು ಓಡುವುದು ಇದೆಲ್ಲ ಇತ್ತು, ದೇರ್ ವಾಸ್ ಎ ಫಿಸಿಕಲ್ ಎಕ್ಸಸೈಸ್. ದೈಹಿಕ ವ್ಯಾಯಾಮ ಹಿರಿಯರಿಗೆ ಮಾತ್ರವೋ ಅಥವಾ ಮಕ್ಕಳಿಗೂ ಕೂಡ ಮುಖ್ಯವಾ? ಇಲ್ಲ, ಮಕ್ಕಳಿಗೂ ಎಲ್ಲ ಪ್ರಾಯದ ಮಕ್ಕಳಿಗೂ ಮುಖ್ಯ. ಯಾಕಂತ ಹೇಳಿದ್ರೆ ಈ ಒಳಗಡೆ ಕೂತ್ಕೊಳ್ಳುವುದರಿಂದಲೇ ಏನು ವ್ಯಾಯಾಮ ಮಾಡದೇ ಇರುವುದರಿಂದಲೇ ಒಂಥರ ಶರೀರ ಜಡತ್ವ ತುಂಬುತ್ತೆ, ಅದರಿಂದ ಮನಸ್ಸಿಗೂ ಖಿನ್ನತೆ ಥರ ಲಕ್ಷಣಗಳು ಬರುತ್ತೆ, ಏನು ಮಾಡುವುದು ಬೇಡ ಅಂತ ಅನಿಸುತ್ತೆ. ಸೊ ಆವಾಗ ಓವರ್ ಈಟಿಂಗ್ ಶುರುವಾಗುತ್ತೆ, ಮತ್ತು ಕಂಟಿನ್ಯೂಸ್ ಆಗಿ ಮೀನಿಂಗ್ಲೆಸ್ಲಿ ಟಿ ವಿ ಅಥವಾ ಇದನ್ನು ನೋಡ್ತಾ ಇರ್ತೀವಿ. ಸೊ ಅದು ಡೆಫಿನೆಟ್ಲಿ ಅವಾಯ್ಡ್ ಮಾಡಬೇಕು. ಸೊ ಇದರಲ್ಲಿ ಒಂದು ಒಳ್ಳೆ ಆಪ್ಷನ್ ಏನಂತ ಹೇಳಿದರೆ, ಆ್ಯಸ್ ಎ ಫ್ಯಾಮಿಲಿ ಒಂದು ಪ್ರತಿದಿನ ಸಾಯಂಕಾಲ ಒಂದು 45 ಮಿನಿಟ್ಸು ಅಥವಾ ಬೆಳಗ್ಗೆನೋ ಅವರ ಕನ್ವೀನಿಯನ್ಸ್ ಪ್ರಕಾರ ಅಟ್ಲೀಸ್ಟ್ ಏನಾದರೂ ಫಿಸಿಕಲ್ ಆ್ಯಕ್ಟಿವಿಟಿ ಮನೆಯಲ್ಲಿ, ಇಲ್ಲಾಗಿದ್ರೆ ಆಗೋದಂತಾದರೆ ಹೊರಗಡೆ ಒಂದು ರೆಡಿಯಾಗಿ ಡ್ರೆಸ್ ಮಾಡಿ ಹೊರಗಡೆ ಹೋಗಿ ವಾಕಿಂಗ್ ಮಾಡಬೇಕು. ಅದನ್ನು ಒಂದು
ಫಿಸಿಕಲ್ ಎಕ್ಸಸೈಸ್ ಅಥವಾ ಆಕ್ಟಿವಿಟಿ ಆಗುತ್ತೆ. ಅಟ್ ಲೀಸ್ಟ್ ಅದಕ್ಕೆ ಅವರು ಒಂದು ರೆಡಿನೆಸ್ ಬೇಕಾಗುತ್ತೆ. ಅಟ್ ಲೀಸ್ಟ್ ಆ ಥರ ಅಟ್ ಲೀಸ್ಟ್ ಒಂದು ಟಾರ್ಗೆಟ್ ಅಥವಾ ಫ್ಯಾಮಿಲಿ ಆಕ್ಟಿವಿಟೀಸ್ ಇಟ್ಕೊಂಡ್ರೆ ಅದಕ್ಕೊಂದು ಆಂಟಿಸಿಪೇಷನ್ ಬಿಲ್ಡ್ ಆಗುತ್ತೆ, ಟೈಮ್ ಹೋಗುವ ಸೆನ್ಸ್ ನಮಗೆ ಬರುತ್ತೆ, ಇಲ್ಲಾಗಿದ್ರೆ ಅದೇ ರೀತಿ ಹೋಗ್ಬಿಡುತ್ತೆ. ಸರಿ, ಈಗ ಹಿರಿಯರಲ್ಲಿ ಸಾಮಾನ್ಯವಾಗಿ ಆತನಲ್ಲಿ ಆಗುವಂಥ ಬದಲಾವಣೆಗಳು ಮಾನಸಿಕ ರೀತಿಯಲ್ಲಿ ಅವನ ಮುಖಚರ್ಯದಲ್ಲಿ ಅಥವಾ ಬಾಡಿ ಲ್ಯಾಂಗ್ವೇಜ್ ಅಂತ ಹೇಳ್ತೇವೆ ಗೊತ್ತಾಗ್ತದೆ, ಅವನು ಡಿಪ್ರೆಷನ್ಗೆ ಹೋಗಿದ್ದಾನೆ, ಅವನಿಗೆ ಖಿನ್ನತೆ ಇದೆ ಅಂಥೇಳಿ. ಈ ಮಕ್ಕಳು ಹಾಗಿರೋಲ್ಲ, ನಾರ್ಮಲಿ ಅವರು ಸಾಮಾನ್ಯವಾಗಿ ಬಿಹೇವ್ ಮಾಡ್ತಾರೆ, ಬಟ್ ದೇ ಆರ್ ಅಂಡರ್ ಡಿಪ್ರೆಷನ್, ಅವರು ಖಿನ್ನತೆಗೆ ಒಳಗಾಗಿದ್ದಾರೆ. ಈ ಐಡೆಂಟಿಫೈ ಮಾಡೋದು ಹೇಗೆ ಪೇರೆಂಟ್ಸ್ಗಳು? ಯಾರಾದರೂ ಶಿಕ್ಷಕರು ನಿಮ್ಮ ಮಗುವಿಗೆ ಸ್ವಲ್ಪ ಖಿನ್ನತೆ ಇದೆ ಅಥವಾ ಯಾವುದೋ ಒಂದು ಡಿಪ್ರೆಷನಲ್ಲಿ ಇದೆ ಅಂತ ಹೇಳಿದರೆ ಪೇರೆಂಟ್ಸ್ ಆರ್ ನಾಟ್ ಈಸಿಲಿ ಅಕ್ಸೆಪ್ಟಿಂಗ್ ಇಟ್, ಏ ಅದು ಹೇಗೆ ಆಗೋದು, ನನ್ನ ಮಗು ಸರಿ ಇದೆ ಅಂತ ಹೇಳ್ತಾರೆ. ಈಗ ಪ್ಯಾರೆಂಟ್ ಐಡೆಂಟಿಫೈ ಹೇಗೆ ಐಡೆಂಟಿಫೈ ಮಾಡ್ಕೊಳ್ಬೋದು? ಇವಾಗ ಖಿನ್ನತೆ ವಿಷಯದಲ್ಲಿ ನೋಡಿದರೆ ಮಕ್ಕಳಲ್ಲಿ ಕಂಡುಬರುವುದಾಗಿರುವಂಥ ಬದಲಾವಣೆಗಳು ಅವರ ನಿದ್ರೆ, ಇಲ್ಲಾಗಿದ್ದರೆ ಅವರ ತಿನ್ನುವ ರೀತಿ, ಮತ್ತು ಅವರ ಇನ್ ಜನರಲ್ ಲವಲವಿಕೆಯಲ್ಲಿ ಕಂಡುಬರುವಂಥದ್ದು. ದೊಡ್ಡವರಲ್ಲಿ ನಾವು ಅವರು ಹೇಳ್ಕೊಳ್ತಾರೆ ಬೇಜಾರು ಅಂತ, ಆದರೆ ಮಕ್ಕಳಲ್ಲಿ ನಾವು ಜಾಸ್ತಿ ಕಾಣಬಹುದು ಅವರು ಕಿರಿಕಿರಿ, ಬೇಗ ಕಿರಿಕಿರಿ ಆಗುವಂಥದ್ದು ಅವರಿಗೆ, ಮುಂಚೆ ಇದ್ದಷ್ಟು ತಾಳ್ಮೆ ಇರುವುದಿಲ್ಲ. ಸೊ ಈ ಥರ ರೆಸ್ಟ್ಲೆಸ್ನೆಸ್ ಬರುವಂಥದ್ದು, ಚಿಕ್ಕ ವಿಷಯಗಳಿಗೆ ಟ್ಯಾಂಟ್ರಮ್ಸ್ ಅಂತ ಹೇಳ್ತೀವಿ, ಹಠ ಮಾಡುವಂಥದ್ದು. ಸೊ ಆ ಥರ ಸನ್ನಿವೇಶಗಳು ನಾವು ಕಾಣುವಾಗ ಏನೋ ತೊಂದರೆ ಆಗ್ತಾ ಇದೆ ಅಂತ ಹೇಳ್ಕೊಂಡು ತಿಳ್ಕೊಂಡು ಮಕ್ಕಳೊಟ್ಟಿಗೆ ಮಾತಾಡಬೇಕಾಗತ್ತೆ. ಮುಖ್ಯವಾಗಿ ನಾವು ಏನು ಮಾಡುವ ಒಂದು ತಪ್ಪೇನಂತ ಹೇಳಿದ್ರೆ, ಮಕ್ಕಳ ಸ್ವಭಾವವನ್ನು ನಾವು ಇಮಿಡಿಯೇಟ್ಲಿ ತಪ್ಪು ಅಂತ ಹೇಳಿಬಿಡ್ತೀವಿ, ಅದರ ಬದಲಿಗೆ ಯಾಕೆ ಇದು ಆಗ್ತಾ ಇದೆ ಅಂತ ಹೇಳೋ ಪ್ರಶ್ನೆ ಕೇಳೋದು ಮುಖ್ಯ. ಸೊ ಅದಕ್ಕೋಸ್ಕರ ಮಗುವಿಗೆ ಮೊದಲು ಕೂತ್ಕೊಂಡು ಮಾತಾಡೋದಕ್ಕೆ ಒಂದು ಅವಕಾಶ ಕೊಡುವಂಥದ್ದು, ಮಗುವೊಟ್ಟಿಗೆ ಕೆಲವು ಪ್ರಶ್ನೆಗಳನ್ನು ಕೇಳಿ ಏನಾಗ್ತಾ ಇದೆ ಅಂತ ಹೇಳುವ ವಿಷಯ ತಿಳ್ಕೊಳ್ಳೋದು ತುಂಬ ಮುಖ್ಯ. ನೋಡೋ, ಸಾಮಾನ್ಯವಾಗಿ ಮಕ್ಕಳು ಓಪನ್ ಅಪ್ ಆಗುವುದಿಲ್ಲ, ಅವರನ್ನು ಓಪನ್ ಅಪ್ ಮಾಡೋದೇ ಒಂದು ದೊಡ್ಡ ಸಮಸ್ಯೆ. ಅವರು ಕೂಗುದಿದ್ದರೆ ಆಯಿತು, ಪೇರೆಂಟ್ಸ್ಗಳಿಗೆ ಬೇಕಾದಷ್ಟು ಆಟಿಕೆ ಕೊಟ್ಟರು ಅಥವಾ ತಿಂಡಿ ಕೊಟ್ಟರು, ಅದರಷ್ಟಕ್ಕೆ ಬಿಟ್ಟರು, ಟಿ ವಿ ಹಾಕಿಬಿಟ್ರೆ ಮತ್ತೆ ಏರು ಯಾವುದು ಲೋಕದಲ್ಲಿ ಏನಾಗುತ್ತೆ ಮಗುವಿಗೆ ಗೊತ್ತಿಲ್ಲ. ಸೊ ಈ ರೀತಿಯಲ್ಲಿ ಓಪನ್ ಅಪ್ ಆಗೋದು ಹೇಗೆ? ಮಕ್ಕಳು ನಮ್ಗೆ ಏನು ಸಮಸ್ಯೆ ಇದೆ ಅಂತ ಹೇಳ್ಕೊಳ್ಳುವಂಥ. ಸೊ ಇವಾಗ ಪೇರೆಂಟ್ಸಲ್ಲಿ ಒಂದು ಒಳ್ಳೆ ಅಟ್ಯಾಚ್ಮೆಂಟ್ ಮಗುವಿಗೆ ಇದೆ ಅಂತ ಹೇಳಿದರೆ ಡೆಫಿನೆಟ್ ಆಗಿ ಮಗು ಪೇರೆಂಟ್ಸ್ ಹತ್ರ ಓಪನ್ ಅಪ್ ಆಗುತ್ತೆ. ಅದು ಆಗ್ತಾ ಇಲ್ಲ ಅಂತ ಹೇಳಿದರೆ ಅದು ಅದೇ ಒಂದು ವರಿಂಗ್ ಸೈನ್ ಹೇಳಿದ್ರೆ, ಅದೇ ಒಂದು ಸಿಂಪ್ಟಮ್. ಅದು ಯಾಕೆ ಆಗ್ತಾ ಇಲ್ಲ ಅಂತ ಹೇಳುವ ವಿಷಯ ನಾವು ನೋಡಬೇಕಾಗತ್ತೆ. ಮಗುವಿಗೆ ಪೇರೆಂಟ್ಸ್ ಹೇಳಿದ್ರೆ ಅತ್ರ ಮಾತಾಡೋದಕ್ಕೆ ಆತಂಕ ಇದೆಯಾ, ಅಥವಾ ಅವರ ಪೇರೆಂಟಿಂಗ್ ಸ್ಟೈಲ್ಸ್ ಅಲ್ಲಿ ಏನಾದರೂ ತೊಂದರೆ ಇದೆಯಾ, ತುಂಬಾ ಸ್ಟ್ರಿಕ್ಟ್ ಇದ್ದಾರಾ, ಅಥವಾ ಹೇಳಿದರೆ ಪ್ರಯೋಜನ ಇಲ್ಲ ಅಂತ ಹೇಳುವ ರೀತಿಯಲ್ಲಿ ಚಿಂತೆ ಇದೆಯಾ ಮಗು, ಇದು ಆ ವಿಷಯಗಳು ನೋಡಬೇಕಾಗತ್ತೆ. ಕೆಲವೊಮ್ಮೆ ಇಂಥ ಸನ್ನಿವೇಶಗಳಲ್ಲಿ ತುಂಬ ಜಾಸ್ತಿ ಪ್ರಾಬ್ಲಮ್ ಆಗುವಾಗ ಅದು ಮಗುವಿಗೆ ಒಂದು ದೈಹಿಕ ರೀತಿಯಲ್ಲೂ ತೋರ್ಕೊಳ್ಬೋದು. ಉದಾಹರಣೆಗೆ ಮಗುವಿಗೆ ತಲೆನೋವು, ಇಲ್ಲಾಗಿದ್ರೆ ಈ ಬೆಡ್ ವೆಟ್ಟಿಂಗ್ ಆ ಥರ ತೊಂದರೆಗಳ ರೂಪದಲ್ಲಿಯೂ ತೋರ್ಕೊಳ್ಬೋದು. ಅದನ್ನು ಪೇರೆಂಟ್ಸ್ಗಳು ಸ್ವಲ್ಪ ಸೀರಿಯಸ್ ಆಗಿ ತೆಗೆದುಕೊಂಡು ಕನ್ಸಲ್ಟೆಂಟ್ನವರತ್ರ ಮಾತಾಡಬೇಕಾಗುತ್ತೆ. ಸರಿ, ಈಗ ಶಾಲೆ ಇಲ್ಲ ಅಂತ ಹೇಳಿದ್ರೆ ಮಕ್ಕಳಿಗೆ ಭಾರಿ ಖುಷಿ, ಒಂದು ವಾರ ಎರಡು ವಾರ ಇಲ್ಲ ಅಂತ ಹೇಳಿದ್ರೆ ಭಾರಿ ಖುಷಿ. ಮೂರನೇ ವಾರಕ್ಕೆ ಹೋಗುವಾಗ ದೇ ಆರ್ ಮಿಸ್ಸಿಂಗ್ ದೇರ್ ಸ್ಕೂಲ್ ಟೈಮ್ಸ್, ಯಾಕೆಂದರೆ ಅವರ ಫ್ರೆಂಡ್ಸ್ ಇದ್ದಾರೆ, ಅವರು ಹಂಚಿಕೊಳ್ತಾರೆ, ಅವರು ಕುಣಿದಾಡ್ಕೊಳ್ತಾರೆ, ಇದೆಲ್ಲ ಇದೆ. ಈಗ ಸಡನ್ನಾಗಿ ಸಾಧಾರಣ ಎಲ್ಲ ಶಾಲೆಗಳು ಆನ್ಲೈನ್ ಕ್ಲಾಸಸ್ಗಳು ಅಂತೇಳಿ ಆರಂಭ ಮಾಡಿದರು, ಅಂದರೆ ಸುಮ್ಮನೆ ಟಿ ವಿ ಮುಂದೆ ಮೊಬೈಲ್ ಇರೋದು ಬಿಟ್ಟು ಈ ಆನ್ಲೈನ್ ಕ್ಲಾಸನ್ನು ಸ್ವಲ್ಪ ಕಲಿಯುವ ಅಂತೇಳಿ. ಆನ್ಲೈನ್ ಕ್ಲಾಸಸ್ಗೆ ನಮ್ಮ ಮಕ್ಕಳ ಮಾನಸಿಕ ಸಿದ್ಧತೆ ಎಷ್ಟಿದೆ ಎಂಬುದಾಗಿ ಇನ್ಸ್ಟಿಟ್ಯೂಷನ್ಸ್ ಯೋಚನೆ ಮಾಡಲಿಲ್ಲ. ಈಗ ಇದಕ್ಕೆ ಸಿದ್ಧತೆಯನ್ನು ಮಾಡುವುದಾದರೆ ಹೇಗೆ ಮಾಡಿಕೊಳ್ಬೋದು? ಇದು ಒಂದು ತುಂಬ ಮುಖ್ಯ ಪ್ರಶ್ನೆ. ಇದರಲ್ಲಿ ಒಂದೇನು ಹೇಳ್ಬೋದು ಅಂತ ಹೇಳಿದ್ರೆ, ಇಡೀ ಶಾಲೆಯನ್ನು ಆನ್ಲೈನ್ ಮಾಡಲಿಕ್ಕಾಗತ್ತೆ ಅಂತ ಹೇಳೋದು ಡೆಫಿನೆಟ್ಲಿ ಕಷ್ಟ. ಮತ್ತು ಒಂದು
ಒಂಬತ್ತನೇ ಕ್ಲಾಸ್ ಹತ್ತನೇ ಕ್ಲಾಸಲ್ಲಿ ಬಿಟ್ಟರೆ ಅದಕ್ಕಿಂತ ಚಿಕ್ಕ ವಯಸ್ಸಿನ ಮಕ್ಕಳು ಪೂರ್ತಿ ಕೂತ್ಕೊಂಡು ಸ್ಕ್ರೀನ್ ಮುಂದೆ ಕೂತ್ಕೊಂಡು ಕ್ಲಾಸನ್ನು ಕಲಿಬೇಕು ಅಂತ ಹೇಳೋದು ಡೆಫಿನೆಟ್ಲಿ ಸಾಧ್ಯವಲ್ಲ. ಆದರೆ ಅತ್ಯಗತ್ಯವಾಗಿರುವಂಥ ಕ್ಲಾಸಸ್ಗಳನ್ನು ಆನ್ಲೈನ್ ತಗೊಳ್ಬಹುದು. ಹೌದು, ಒಂದು ದಿವಸದಲ್ಲಿ ಒಂದು 2 ಅಥವಾ 3 ಗಂಟೆಕ್ಕಿಂತ ಜಾಸ್ತಿ ಅಂತೂ ಡೆಫಿನೆಟ್ಲಿ ಆನ್ಲೈನ್ ಕ್ಲಾಸಸ್ ಮಾಡುವುದು ಪ್ರಾಕ್ಟಿಕಲ್ ಅಂತ ಹೇಳುವುದು ತೋಜುದಿಲ್ಲ. ಅದರಲ್ಲಿ ಒಂದೇನಂತ ಹೇಳಿದ್ರೆ, ಇವಾಗ ಮನೆ ಎನ್ವೈರನ್ಮೆಂಟಲ್ಲಿ ಚೇಂಜ್ ಮಾಡಬೇಕಂತಾದರೆ ಪೇರೆಂಟ್ಸು ಚೇಂಜ್ಗೆ ಇದಾಗ್ತಾ ಇದ್ದಾರೆ. ಉದಾಹರಣೆಗೆ ಇವಾಗ ಒಂದು ಲ್ಯಾಪ್ಟಾಪ್ ಮಗುವಿಗೆ ಕೊಡಬೇಕು, ಅದೇ ಲ್ಯಾಪ್ಟಾಪಲ್ಲಿ ತಂದೆ ವರ್ಕ್ ಫ್ರಮ್ ಹೋಮು ಮಾಡಬೇಕಂತ ಹೇಳಿದ್ರೆ ಅದೇ ಒಂದು ತೊಂದರೆಗೆ ದಾರಿ ಉಂಟು ಮಾಡಿದ ಹಾಗೆ ಆಗುತ್ತೆ. ಮೊಬೈಲ್ ಪೇರೆಂಟ್ಸ್ ಅವರ ಹತ್ರ ಇರುತ್ತೆ, ನಡುವೆ ಕಾಲ್ ಬರುತ್ತೆ, ಕಾಲ್ ಬರುತ್ತೆ, ಇಲ್ಲಾಗಿದ್ರೆ ಡಿಸ್ಟ್ರಾಕ್ಷನ್ಸ್ ಆಗುತ್ತೆ. ಒಂದೇ ಕಡೆಯಲ್ಲಿ ಕೂತ್ಕೊಳ್ಬೇಕು, ಕೂತ್ಕೊಳಿಸ್ಬೇಕು ಯಾರು, ಪೇರೆಂಟ್ಸ್ ಕೂತ್ಕೊಳಿಸ್ಬೇಕು. ಸೊ ಅವಾಗ ಪೇರೆಂಟ್ಸಿನ ಟೈಮು ಹೋಗ್ಬಿಡುತ್ತೆ. ಸೊ ಇದು ಆ ರೀತಿಯಲ್ಲಿ ಒಂದು ಕಂಪ್ಲೀಟ್ ಆಗಿ ಪ್ರಾಕ್ಟಿಕಲ್ ಆಗಿರುವಂಥ ಸಿಚುವೇಶನ್ ಅಲ್ಲ, ಆದರೆ ಅಟ್ಲೀಸ್ಟ್ ಒಂದು ಕೆಲವು ವಿಷಯಗಳಿಗೆ ಕ್ಲಾಸಸ್ ಮಾಡಿಕೊಂಡು ಹೇಗೆ ಹೋಗ್ಬೋದು ಅಂತ ಹೇಳುವ ವಿಷಯ ನಾವು ಆಲೋಚನೆ ಮಾಡ್ಕೊಂಡು ಮುಂದೆ ಹೋಗ್ಬೋದು. ಸೊ ಇಟ್ ಶುಡ್ ಬಿ ಎ ಪಾರ್ಟ್. ಯಾವ 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 ಏಜಿನವರಿಗೆ ಆನ್ಲೈನ್ ಕ್ಲಾಸಸ್ ಸೂಕ್ತ? ಮೇಬಿ ಇಂಡಿಪೆಂಡೆಂಟ್ ಆಗಿ ಲರ್ನಿಂಗ್ ಮಾಡುವ ಕೆಪಾಸಿಟಿ ಬರುವವರೆಗೆ ಅಂತೂ ಡೆಫಿನೆಟ್ ಆಗಿ ಅಡ್ವೈಸಬಲ್ ಅಲ್ಲ. ಅದು ಕಿಂಡರ್ ಗಾರ್ಟನ್ಗಿಂತ ಇದು ಎಲ್ಲ ಇವಾಗ ಶುರು ಮಾಡಿದ್ದಾರೆ, ಇಟ್ ಈಸ್ ಡೆಫಿನೆಟ್ಲಿ ಪ್ರಾಕ್ಟಿಕಲ್ ಅಲ್ಲ. ಯಾಕಂತ ಹೇಳಿದ್ರೆ ಅದು ಮಾಡಿಸುವುದು ಬೇರೆಯವರು ಆಗುತ್ತೆ, ಅದನ್ನು ಪೇರೆಂಟ್ಸೇ ಬೇರೆ ಎಲ್ಲಿಯಾದರೂ ನೋಡಿಕೊಂಡು ಆ ಟೈಮನ್ನು ಸ್ಪೆಂಡ್ ಮಾಡ್ಬೋದು. ಟೀಚರ್ಸ್ ಮಾಡಬೇಕಾಗಿರುವಂಥದ್ದು ಇದು ನನಗೆ ತೋರುವುದಿಲ್ಲ. ಆದರೆ ಒಂದು ಮೇಬಿ 7th or 8th ಸ್ಟ್ಯಾಂಡರ್ಡ್ ಆದ ಮೇಲೆ ಆನ್ಲೈನ್ ಕ್ಲಾಸಸ್ ಅವರಿಗೆ ರೆಗ್ಯುಲೇಷನ್ ಅವರಿಗೆ ಬರ್ಬೋದು. ಕೂತ್ಕೊಂಡು ಮಾಡಬೇಕು ಅಥವಾ ಮುಗಿಸ್ಬೇಕು ಅಥವಾ ಯಾಕೆ ಓದ್ತಾ ಇದ್ದೀವಿ, ಅದರಿಂದ ಏನು ಯೂಸು ಅಂತ ಹೇಳುವ ಅಟ್ಲೀಸ್ಟ್ ತಿಳುವಳಿಕೆ ಅವರಿಗೆ ಆವಾಗ ಇರ್ತದೆ. ಈಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಈ ರೋಗ ಜಾಸ್ತಿ ಕಾಣಲಿಕ್ಕೆ ಬರುತ್ತೆ, ವೃದ್ಧರಲ್ಲಿ ಜಾಸ್ತಿ ಕಾಣಲಿಕ್ಕೆ ಬರುತ್ತೆ, ಯಾಕಂದರೆ ಇಮ್ಯುನಿಟಿ ಸ್ವಲ್ಪ ಕಡಿಮೆ ಇದೆ ಅಂತ ಹೇಳಿ. ನೀವು ಸೈಕ್ಯಾಟ್ರಿ ಡಿಪಾರ್ಟ್ಮೆಂಟ್ನಲ್ಲಿ ಇರುವವರು, ಮಾನಸಿಕ ತಜ್ಞರು, ಒಂದು ಟ್ಯಾಗ್ ಲೈನ್ ಇರುತ್ತೆ, ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ ಹೇಳಿ. ನಿಮ್ಮ ಸೌಂಡ್ ಮೈಂಡ್ ಇರಬೇಕಂದ್ರೆ ಒಂದು ಒಳ್ಳೆ ಆರೋಗ್ಯ ಇರಬೇಕು ನಿಮ್ಮ ದೇಹದಲ್ಲಿ. ಇಮ್ಯುನಿಟಿ ಸಿಸ್ಟಮ್ ಜಾಸ್ತಿ ಮಾಡಬೇಕಾದ್ರೆ ಬ್ಯಾಲೆನ್ಸ್ ಫುಡ್ ಕೂಡ ಬೇಕು. ಮಕ್ಕಳಲ್ಲಿ ಕೂಡ ಈ ಬ್ಯಾಲೆನ್ಸ್ ಫುಡ್ ಬೇಕು. ಸಾಮಾನ್ಯವಾಗಿ ಈ ಮಕ್ಕಳಿಗೆ ನಾವು ಬೇಕರಿ ತಿನಿಸು ಅವುಗಳನ್ನೆಲ್ಲ ಕೊಟ್ಟುಬಿಡ್ತೇವೆ, ಜಂಕ್ ಫುಡ್ ಅಂತೇಳಿ ಹೇಳ್ತೇವೆ. ಯಾವ ರೀತಿ ಇಮ್ಯುನಿಟಿ ಸಿಸ್ಟಮ್ ಬೇಕು ನಮ್ಮ ಮಕ್ಕಳಲ್ಲಿ? ಹೆತ್ತವರು ಇದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು? ಇವಾಗ ಇದರಲ್ಲಿ ಹೇಳ್ಬೋದಾಗಿರುವಂಥ ವಿಷಯ ಏನಂತ ಹೇಳಿದರೆ, ಈ ನಮ್ಮ ಈಟಿಂಗ್ ಸ್ಟೈಲಲ್ಲಿ ಜಂಕ್ ಫುಡ್ ಅಂತ ಹೇಳುವುದರಲ್ಲಿ ಈ ಕಾರ್ಬೋಹೈಡ್ರೇಟ್ ರಿಚ್ ಅಂತ ಹೇಳ್ತೀವಿ ಹೇಳಿದರೆ, ಉದಾಹರಣೆಗೆ ತುಂಬ ಸ್ವೀಟ್ ಆಗಿರುವಂಥದ್ದು ಅಥವಾ ಬೇಕ್ರಿ ಪ್ರಾಡಕ್ಟ್ಸ್, ಅದನ್ನು ಆದಷ್ಟು ರೆಗ್ಯುಲೇಟ್ ಮಾಡುವುದು ಯಾವಾಗ ಮುಖ್ಯ ಅಂತ ಹೇಳಿದ್ರೆ, ಮಗು ಅದನ್ನೇ ತುಂಬ ಕೇಳ್ಕೊಳ್ತಾ ಇದೆ, ಇಲ್ಲಾಗಿದ್ರೆ ಮಗುವಿಗೆ ಒಬೆಸಿಟಿ ಹೇಳಿದ್ರೆ ವೆಯ್ಟ್ ಜಾಸ್ತಿ ಆಗುವಂಥ ತೊಂದರೆಗಳು ಆ ಥರ ಕಂಡು ಬರ್ತಾ ಇವೆ ಅಂತಾದರೆ ಡೆಫಿನೆಟ್ ಆಗಿ ಇದನ್ನು ನಾವು ನೋಡಬೇಕಾಗಿರುವಂಥದ್ದು. ಇಮ್ಯುನಿಟಿಗೋಸ್ಕರ ಇವಾಗ ಒಂದು ರೀತಿಯಲ್ಲಿ ನಾವು ನೋಡೋದಂತ ಹೇಳಿದ್ರೆ ಎಕ್ಸಸೈಸ್, ಅದು ಅದಕ್ಕಿಂತ ಒಳ್ಳೆ ಒಂದು ಇಮ್ಯುನಿಟಿ ಬೂಸ್ಟರ್ ಯಾವುದೂ ಇಲ್ಲ. ಒಂದು ಫಿಟ್ ಆಗಿರಬೇಕು, ನಾವು ಕರೆಕ್ಟಾಗಿ ಎಕ್ಸಸೈಸ್ ಮಾಡ್ತಾ ಇದ್ದೀವಿ, ಇಲ್ಲದಿದ್ದರೆ ಯೋಗ ಮಾಡುವುದು, ಇದರಿಂದನು ಡೆಫಿನೆಟ್ ಆಗಿ ಇಮ್ಯುನಿಟಿಗೆ ಒಳ್ಳೆ ಚಾನ್ಸಸ್ ಇರುತ್ತೆ. ಅದೇ ರೀತಿಯಲ್ಲಿ ನ್ಯೂಟ್ರಿಷಿಯಸ್ ಫುಡ್ ತಗೊಳ್ಳೋದು, ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಜಾಸ್ತಿ ಬಳ್ಕೊಳ್ಳೋದು, ವೆರೈಟಿ ಆಫ್ ಫ್ರೂಟ್ಸ್ ಡಯಟಲ್ಲಿ ಇಟ್ಕೊಳ್ಳೋದು ಅದೆಲ್ಲ ಮುಖ್ಯ. ಬಟ್ ದೆನ್ ಯಾವುದಕ್ಕೂ ಒಳ್ಳೆ ಟೈಮಿಗೆ ಫುಡ್ ತಗೊಳ್ಳೋದು, ಇದು ಮಾಡೋದು ಆನ್ ಟೈಮ್ ಮತ್ತು ಎಷ್ಟು ಬೇಕೋ ಅಷ್ಟು ಮಾತ್ರ. ಸರಿ, ಈಗ ಒಂದು ವೇಳೆ ಶಾಲೆ ಆರಂಭ ಆಯ್ತು ಅಂದರೆ ಇಟ್ಕೊಳ್ಳುವ, ಅದರ ಬಗ್ಗೆ ಸರ್ಕಾರ ಚಿಂತನೆ ನಡೀತದೆ, ಮಾಸ್ಕ್ ಹಾಕ್ಕೊಂಡು ಹೋಗಬೇಕಾಗುತ್ತೆ, ಈ ಮಕ್ಕಳು ಎಷ್ಟು ಪೇಷನ್ಸ್ ಇದೆ ಅವರ ಹತ್ರ ಮಾಸ್ಕ್ ಇಟ್ಕೊಳ್ಳಿಕ್ಕೆ, ಅಥವಾ ಯಾವ ರೀತಿಯಲ್ಲಿ ಅವರು ಕೈ ತೊಳೆಯುವಂಥದ್ದಾಗ್ಬೋದು? ಈ ಕೊರೋನಾ ಜೊತೆಗೆ ಈಗ ನಮ್ಮ ಪ್ರಧಾನಮಂತ್ರಿ ಹೇಳ್ತಾರೆ, ನಮ್ಮ ಇನ್ನು ಮುಂದಿನ ದಿನಗಳು ಕೊರೋನಾದೊಂದಿಗೆ ಜೀವನ, ಯು ಹ್ಯಾವ್ ಟು ಅಕ್ಸೆಪ್ಟ್ ಇಟ್ ಆ್ಯಂಡ್ ಯು ಹ್ಯಾವ್ ಟು ಲಿವ್ ವಿತ್ ದ್ಯಾಟ್. ಮಕ್ಕಳಲ್ಲಿ ಯಾವ ರೀತಿಯಲ್ಲಿ ಧೈರ್ಯ ತುಂಬಿಕೊಳ್ಳಬಹುದು? ಹೌದು, ಹೇಗೆ ಹೇಳುವಂಥದ್ದು ಇವಾಗ ಇದಕ್ಕೆ ಒಂದು ಮುಖ್ಯ ಏನಂತ ಹೇಳಿದರೆ, ಮೊದಲು ಇವಾಗ ನಮಗೆ ಒಂದು ಮಗುವಿನೊಟ್ಟಿಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಂಡು ಮಗು ಏನು ಅರ್ಥ ಮಾಡಿಕೊಂಡಿದೆ ಅಂತ ತಿಳ್ಕೊಂಡು ಮಗು ಹತ್ರ ಮಾತಾಡಬೇಕು. ಸೊ ಮೊದಲು ಮಗುವಿನ ವಯಸ್ಸಿನ ತಕ್ಕಂತೆ ಮಗುವಿಗೆ ಆಶ್ವಾಸನೆಯನ್ನು ಕೊಡುವಂಥದ್ದು, ಧೈರ್ಯ ತುಂಬುವಂಥದ್ದು, ಅದು ತುಂಬ ಮುಖ್ಯ. ಅದರ ಜೊತೆಗೆ ನಾವು ಏನು ಮಾಡಬಹುದು ಅಂತ ಹೇಳುವ ವಿಷಯ ಅವರಿಗೆ ತಿಳ್ಕೊಂಡು, ಸೊ ಏನು ಮಾಡಬಹುದು,
ಹ್ಯಾಂಡ್ ವಾಶ್ ರೆಗ್ಯುಲರ್ಲಿ ಮಾಡ್ಬೋದು, ಮಾಸ್ಕನ್ನು ಹೊರಗಡೆ ಹೋಗುವಾಗ ಬಳಸ್ಬೋದು. ಅದು ಯಾಕೆ ಬಳಸಬೇಕು, ಅದು ಹೇಗೆ ಮಾಡುವಂಥದ್ದು, ಅದಕ್ಕೆ ಇವಾಗ ಬೇರೆಯವರಿಗೆ ಕೊಡಬಾರದು, ಅದನ್ನು ಮಕ್ಕಳ ವಯಸ್ಸಿನ ಪ್ರಕಾರ ಕತೆ ಮೂಲಕ ಮಗುವನ್ನು ತಿಳ್ಕೊಳ್ಬೋದು. ಉದಾಹರಣೆಗೆ ಆಲ್ರೆಡಿ ಇವಾಗ ಯುನಿಸೆಫ್ ಕಡೆಯಿಂದ ಇಲ್ಲಾಗಿದ್ರೆ ಕೆಲವು ಸಂಸ್ಥೆಗಳ ಕಡೆಯಿಂದ ಆನ್ಲೈನಲ್ಲಿ ಇಂತಹ ಸ್ಟೋರಿ ಬುಕ್ಸ್ ಅವೈಲೇಬಲ್ ಇದೆ. ಡೌನ್ಲೋಡ್ ಮಾಡಿಕೊಂಡು ನಾವು ಮಕ್ಕಳನ್ನು ತೋರಿಸಿಕೊಂಡು ಕತೆ ಮೂಲಕ ಒಂದು ಮಗುವಿಗೆ ಈ ವಿಷಯವನ್ನು ತಿಳಿಸ್ಕೊಂಡು ಕೋವಿಡ್ ಅಂದರೆ ಏನು, ವೈರಸ್ ಅಂದರೆ ಏನು, ಅದರಿಂದ ಏನಾಗ್ಬೋದು. ಉದಾಹರಣೆಗೆ ಎಲ್ಲ ಮಕ್ಕಳಿಗೆ ಗೊತ್ತು ಶೀತ ಆಗುತ್ತೆ, ನೆಗಡಿ ಆಗುತ್ತೆ, ಅದೇ ಥರ ಇದೊಂದು. ಆದರೆ ಇದರಲ್ಲಿ ಕೆಲವು ರಿಸ್ಕ್ ಇರುತ್ತೆ, ಸೊ ನಾವು ಸ್ವಲ್ಪ ಕೇರ್ಫುಲ್ ಆಗಿರಬೇಕು, ಬೇರೆಯವರಿಗೆ ಹರಡದೆ ಹಾಗೆ ನೋಡ್ಕೊಳ್ಬೇಕು ಅಂತ. ಅದೇ ರೀತಿಯಲ್ಲಿ ತುಂಬ ಚಿಕ್ಕ ಮಕ್ಕಳಿಗೆ ಅಲ್ಲದಿದ್ದರೆ ಒಂದು ಒಳ್ಳೆಯ ವಿಷಯ ಏನಂತ ಹೇಳಿದ್ರೆ, ಚಿಕ್ಕ ಮಕ್ಕಳಲ್ಲಿ ಕೋವಿಡ್ ಅಷ್ಟು ಸ್ಟ್ರಾಂಗ್ ಆಗಿ ಇರುವುದಿಲ್ಲ, ಅವರಿಗೆ ಹೆಲ್ತ್ ಪ್ರಾಬ್ಲಮ್ಸ್ ಎಲ್ಲ ಇಲ್ಲದಿದೆ. ಸೊ ಅದನ್ನು ಇವಾಗ ನಾವು ಕಂಡ ಹಾಗೆ ದಟ್ ಈಸ್ ಎ ಸೇಫ್ಟಿ ಫ್ಯಾಕ್ಟರ್. ಸೊ ಆದರೆ ನಾವು ಮೀಡಿಯಾದಲ್ಲಿ ನೋಡ್ತೀವಿ, 3 ತಿಂಗಳು ಮಗುವಿಗೆ ಕೊರೋನಾ ಪಾಸಿಟಿವ್, 6 ತಿಂಗಳನ್ನ ಪಾಸಿಟಿವ್, 1 ವರ್ಷದ ಮಗುವಿಗೆ ಪಾಸಿಟಿವ್ ಎಂಬುದು ಇದೆ. ಹೌದು, ಬಟ್ ಆಫ್ಟರ್ 1.5 to 2 years ಇಟ್ಸ್ ಫೇರ್ಲಿ ಓಕೆ. ಅಟ್ ಲೀಸ್ಟ್ ಇಷ್ಟುವರೆಗೆ ತಿಳಿದು ಬಂದ ಹಾಗೆ ಮಕ್ಕಳಲ್ಲಿ, ಚಿಕ್ಕ ಮಕ್ಕಳಲ್ಲಿ ಬೇರೆ ಹೆಲ್ತ್ ರಿಸ್ಕ್ಸ್ ಇರುವಾಗ ಈ ಕೋವಿಡ್ ಬಂದು ಹೋದಲ್ಲಿ ಅದರಲ್ಲಿ ರಿಸ್ಕ್ ಆಗುವಂಥ ಚಾನ್ಸಸ್ ತುಂಬ ಜಾಸ್ತಿ. ಸೊ ಬೇರೆ ಹೆಲ್ತ್ ಇಶ್ಯೂಸ್ ಇದ್ದರೆ ಡಾಕ್ಟರ್ಸ್ ಹತ್ರ ನೋಡಿಕೊಂಡು ಕರೆಕ್ಟಾಗಿ ಟ್ರೀಟ್ಮೆಂಟಿನ ವಿಷಯ ನೋಡ್ಕೊಳ್ಳೋದು ಮುಖ್ಯ. ಸಾಮಾನ್ಯವಾಗಿ ಈ ಎಲ್ಲರೂ ಕೊರೋನಾಕ್ಕೆ ಅಥವಾ COVID-19ಗೆ ಶಾಪವನ್ನೇ ಹಾಕೋದು, ಇದು ಯಾಕೆ ಬಂತು ಮಹಾಮಾರಿ ಅಂತೇಳಿ ನೆಗೆಟಿವೇ ಮಾತನಾಡುತ್ತಿದ್ದಾರೆ. ನಮ್ಮ ಮೀಡಿಯಾದಲ್ಲಿ ಕೂಡ ಹಾಗೆ ರಿಕವರಿ, ಈ ಕೊರೋನಾದಿಂದ ರೋಗಮುಕ್ತರಾಗಿ ಮನೆಗೆ ಹಿಂದಿರುಗಿದವರ ಬಗ್ಗೆ ಈ ಸ್ಟಾಟಿಸ್ಟಿಕ್ಸ್ ಕೊಡೋದು ಬಹಳ ಕಡಿಮೆ. ಇವತ್ತು ಇಟಲಿಯಲ್ಲಿ ಇಷ್ಟು, ಭಾರತದಲ್ಲಿ ಇಷ್ಟು, ಉಡುಪಿಯಲ್ಲಿ ಇಷ್ಟು ಅಂತೇಳಿ ಸಂಖ್ಯೆಗಳನ್ನೇ ನೋಡ್ಕೊಳ್ತೇವೆ ನಾವು. ನಿಮ್ಮ ಪ್ರಕಾರ ದಿಸ್ ಟೈಮ್ ಲಾಕ್ಡೌನ್ ಪೀರಿಯಡ್ ಅಥವಾ ಕೊರೋನಾ COVID-19 ಅಟ್ಯಾಕ್ ಪೀರಿಯಡ್ ಏನಿದೆ, ಯಾವ ರೀತಿಯಲ್ಲಿ ಪಾಸಿಟಿವ್ ಆಗಿ ಪಡ್ಕೊಳ್ಬೋದು ಮಾಡ್ಕೊಳ್ಬೋದು ಅಂತ? ಇದು ತುಂಬ ಒಳ್ಳೆಯ ಪ್ರಶ್ನೆ. ಇವಾಗ ಆಲ್ರೆಡಿ ಹಲವಾರು ಜನರು ಇದರಲ್ಲಿ ಒಂದು ನೋಟ್ ಮಾಡುವಂಥ ವಿಷಯ ಏನಂತ ಹೇಳಿದ್ರೆ, ಇವಾಗ ಮುಂಚೆನೂ ನಾವು ಹಲವಾರು ವಿಷಯಗಳಲ್ಲಿ ಈ ಥರ ಚಿಕ್ಕ ಚಿಕ್ಕ ಚೇಂಜಸ್ಸನ್ನು ನೋಡಿದ್ದೀವಿ. ಉದಾಹರಣೆಗೆ IT ಸೆಕ್ಟ್ರಲ್ಲಿ ಸುಮಾರು ಜನರು ಮುಂಚೆಯಿಂದಲೇ ವರ್ಕ್ ಫ್ರಮ್ ಹೋಮ್ ಅಂತ ಹೇಳುವ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಮನೆಯಿಂದ ವರ್ಕ್ ಮಾಡೋದನ್ನು ಮೇಲೆ ಆಲ್ರೆಡಿ ಜಾಸ್ತಿ ಮಾಡ್ತಾ ಇದ್ರು. ಅದೇ ರೀತಿಯಲ್ಲಿ ಇವಾಗ ಮಕ್ಕಳಿಗೂ ಸುಮಾರು ಇವಾಗ ಆನ್ಲೈನ್ ಆ್ಯಪ್ಸ್ ಇದೆ ಕಲಿಯೋದಕ್ಕೆ, ಇದಿದೆ ಸ್ಮಾರ್ಟ್ ಕ್ಲಾಸಸ್ ಇದೆ. ಸೊ ಅದೆಲ್ಲ ಇವಾಗ ಇನ್ನು ಬರುವ ಟೈಮಲ್ಲಿ ನ್ಯೂ ವೇಸಲ್ಲಿ ಬರ್ತದೆ. ಸೊ ಇದು ಒಂದು ಪ್ರೋಗ್ರೆಸಿವ್ ಚೇಂಜ್ ಆಗಿ ನೋಡುವವರು ಇದ್ದಾರೆ. ಸೊ ದಟ್ ಈಸ್ ಎ ವೆರಿ ಗುಡ್ ಪಾಸಿಟಿವ್ ವೇ. ಮತ್ತು ಎಲ್ಲವನ್ನು ನಾವು ನೆಗೆಟಿವ್ ಅಂತಾಗಿ ಡೆಫಿನೆಟ್ಲಿ ನೋಡಬೇಕಂತಿಲ್ಲ. ಯಾಕಂತ ಹೇಳಿದರೆ ಹಲವಾರು ಜನರಿಗೆ ಇದು ಒಂದು ವರ್ಕ್ ಲೈಫ್ ಬ್ಯಾಲೆನ್ಸ್ ಮತ್ತು ಫ್ಯಾಮಿಲಿ ಲೈಫನ್ನು ಒಂದು ಏನು ರಿಲೀವ್ ಮಾಡೋದಕ್ಕೆ ಅಥವಾ ಇನ್ನೊಮ್ಮೆ ಫ್ಯಾಮಿಲಿ ಒಟ್ಟಿಗೆ ಮಿಂಗಲ್ ಆಗೋದಕ್ಕೆ ಇದೊಂದು ಆಪರ್ಚುನಿಟಿ ಥರನೂ ಸುಮಾರು ಜನ ನೋಡಿದ್ದಾರೆ. ನೀವು ಇವಾಗ ಹೇಳಿದ ಹಾಗೆ ಮುಂಚೆ ಇದ್ರುವಂಥ ಹಾಬೀಸ್, ಕುಕ್ಕಿಂಗ್ ಅಲ್ಲಿ ಹಾಬೀಸ್ ಇರ್ಬೋದು, ಗಾರ್ಡ್ನಿಂಗ್ ಇರುವಂಥ ಹಾಬೀಸ್ ಇರ್ಬೋದು, ಅದಕ್ಕೆಲ್ಲ ನಮಗೆ ಯೂಶ್ವಲಿ ಟೈಮ್ ಸಿಗೋದಿಲ್ಲ. ಸೊ ಇವಾಗ ಅದಕ್ಕೂ ಒಂದು ಔಟ್ಲೆಟ್ ಆಗಿದೆ. ಸೊ ಆ ಥರ ಹಾಬೀಸನ್ನು ಗ್ರೋ ಮಾಡೋದು, ಇದು ಮಾಡೋದು ತುಂಬ ಮುಖ್ಯ. ಯಾಕಂತ ಹೇಳಿದ್ರೆ ಇನ್ನು ಬರುವ ಸಮಯದಲ್ಲಿ ನಮಗೆ ಇಂತಹ ಸಿಚುವೇಶನ್ಸ್ ಒಟ್ಟಿಗೆ ಡೀಲ್ ಮಾಡುವಂಥ ಪರಿಸ್ಥಿತಿಗಳು ಇನ್ನೂ ಬರಬಹುದು. ಇದೊಂದು ಟ್ರಯಲ್ ಅಂತ ಹೇಳೋದು ನೀವು. ಇದರಲ್ಲಿ ನಾವು ಸರಿಯಾಗಿ ಯಾವ ರೀತಿಯಲ್ಲಿ ಬದುಕಲು ಕಲಿತರೆ ಮುಂದಕ್ಕೆ ಒಳ್ಳೆಯ ಅವಕಾಶಗಳಿವೆ ಅಂತ ಹೇಳಿ. ಸರಿ, ಈಗ ಕೊರೋನಾದೊಂದಿಗೆ ಜೀವನ ಅಂತ ಹೇಳ್ಕೊಳ್ಳುವಾಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಅಥವಾ ಮಕ್ಕಳ ಹೆತ್ತವರಲ್ಲಿ ವಿಶೇಷವಾದಂಥ ಕಾಳಜಿ ಇರ್ತದೆ. ಟೂ ಮಚ್ ಅಟೆನ್ಷನ್ ಅಥವಾ ಜಾಸ್ತಿ ಪ್ರೀತಿ ಅಥವಾ ಜಾಸ್ತಿ ಮಗುವಿಗೆ ಜಾಸ್ತಿ ರೀತಿಯಲ್ಲಿ ತನ್ನ ಕೇಳಿದನ್ನು ಕೊಡುವಂಥದ್ದೆಲ್ಲ ಇದೆ. ಎಷ್ಟರ ಮಟ್ಟಿಗೆ ಇದು ಸರಿ? ಇವಾಗ ಇದು ಒಂದು ರೀತಿಯಲ್ಲಿ ಹೇಳಿದರೆ ಇವಾಗ ಎರಡು ರೀತಿಯಲ್ಲಿ ನೋಡ್ಬೋದು. ಒಂದು ಏನಂತ ಹೇಳಿದರೆ ಇವಾಗ ಜಾಸ್ತಿ ಟೈಮ್ ಸಿಕ್ಕಿದೆ ಅಂತ ಹೇಳಿಕೊಂಡು ಜಾಸ್ತಿ ಅಟ್ಯಾಚ್ಮೆಂಟ್ ಕೊಡುವಂಥದ್ದು, ಅದು ಒಂದು. ಎರಡನೇದು ಏನಂತ ಹೇಳಿದರೆ ಮಗುವನ್ನು ತುಂಬ ಮುದುಕು ಮಾಡಿಕೊಂಡು ಅಥವಾ ಅದಕ್ಕೆ ಏನಾದರೂ ಆಗ್ಬೋದೇ ಅಂತ ಹೇಳುವ ಬಂತ ಭಯ. ಸೊ ಇದೆರಡೂ ಒಳ್ಳೆಯದಲ್ಲ. ಸೊ ಮತ್ತು ಇನ್ನೊಂದೇನಂತ ಹೇಳಿದ್ರೆ ನಾವು ಕೆಲವೊಮ್ಮೆ ಇನ್ನೊಂದು ರೀತಿಯಲ್ಲೂ ನೋಡಿದ್ದೀವಿ. ಕೆಲವು ಜನರಿಗೆ ಚಿಕ್ಕ ಮಕ್ಕಳೊಟ್ಟಿಗೆ ಮಿಂಗಲಾಗೋದಕ್ಕೂ ಭಯ, ಹೇಳಿದ್ರೆ ನಾನು ಅದಕ್ಕೆ ರೋಗ ಸ್ಪ್ರೆಡ್ ಮಾಡ್ಬೋದಾ ಅಥವಾ ಅದಕ್ಕೆ ಮುದ್ದು ಮಾಡ್ಬೋದೋ, ನಾನು ಹೊರಗೆ ಹೋಗ್ಕೊಂಡು ಬಂದಿದ್ದೇನೆ, ಹೌದು ಮುಟ್ಬೋದಾ ಬಾರ್ದ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಬೇಕಾಗಿರುವಂತಹ
ಈ ಸೇಫ್ಟಿ ಪ್ರಿಕಾಷನ್ಸ್ ಹ್ಯಾಂಡ್ ವಾಷಿಂಗ್ ಮತ್ತೆ ಇದು ಬಿಟ್ಟರೆ ಇಂಥ ವಿಷಯಗಳಲ್ಲಿ ನಾವು ಡೆಫಿನೆಟ್ ಆಗಿ ರಿಸ್ಟ್ರಿಕ್ಷನ್ಸ್ ಅನ್ನು ಮಾಡಬಾರ್ದು, ಅದು ನಾವು ಅನ್ನೆಸರಿವಾಗಿ ಆತಂಕವನ್ನು ಪಡಬಾರ್ದು. ಆ ಥರ ನಮಗೆ ಆತಂಕ ಆಗ್ತಾ ಇದ್ರೆ ಅದಕ್ಕೆ ಬೇಕಾಗಿರುವಂತಹ ಕೌನ್ಸಿಲಿಂಗ್ ತಗೊಂಡು ಮುಂದೆ ಏನು ಮಾಡಬೇಕು ಏನು ಅಂತ ಹೇಳೋದು ನೋಡೋದು ತುಂಬ ಮುಖ್ಯ. ಈಗ ಮೊದಲು ಕೌನ್ಸಿಲಿಂಗ್ ಎಂಬುದು ಶಬ್ದ ಇರಲಿಲ್ಲ. ಮನೋರೋಗ ಡಾಕ್ಟರ್ ಅಥವಾ ಮನೋರೋಗಿ ಹತ್ತಿರ ಅಥವಾ ಸ್ಪೆಷಲಿಸ್ಟ್ ಹತ್ರ ಒಬ್ಬರನ್ನು ಕರ್ಕೊಂಡು ಹೋದ್ರೆ ಅಂತ ಹೇಳಿದರೆ ಅವನಿಗೆ ಹುಚ್ಚ ಅಂತ ಪಟ್ಟವನ್ನು ಕಟ್ಟುತ್ತಿದ್ದರು. ಈಗೀಗ ಅದು ಜಾಸ್ತಿ ಆಗಿದೆ. ಸಾಮಾನ್ಯ ಮಕ್ಕಳಲ್ಲಿ ಒಂದು ಸ್ವಲ್ಪ ಕಲೀಲಿಕ್ಕೆ ಹಿಂದೆ ಇದ್ದರೆ ಅಥವಾ ಹೈಪರ್ ಆ್ಯಕ್ಟಿವ್ ಇದ್ದರೆ ಇಮಿಡಿಯೇಟ್ಲಿ ಟೀಚರ್ಸ್ ವಿಲ್ ಸೇ ದ್ಯಾಟ್ ಪೇರೆಂಟ್ಸ್ ಹತ್ರ ಹೇಳ್ತಾರೆ ನೀವು ಮನೋಚಿಕಿತ್ಸೆ ಹತ್ರ ಕೊಂಡೋಗಿ ನಿಮ್ಮ ಮಗುವನ್ನು ಕೌನ್ಸಿಲಿಂಗ್ ಮಾಡಿಕೊಂಡು ಬನ್ನಿ ಅಂತೇಳಿ. ನಾನು ಕಂಡುಕೊಂಡಂಥದ್ದು ಇತ್ತೀಚೆಗೆ ಇದು ಒಂದು ಸ್ವಲ್ಪ ಜಾಸ್ತಿ ಆಗಲಿಕ್ಕೆ ಕಾರಣ ಏನು? ಇವಾಗ ಇದು ಇತ್ತೀಚೆಗೆ ಜಾಸ್ತಿ ಆಗಿದೆ ಅಂತ ಹೇಳೋದಕ್ಕಿಂತ ಇತ್ತೀಚಿನ ದಿವಸಗಳಲ್ಲಿ ನಾವು ಇಂಥ ತೊಂದರೆಗಳನ್ನು ಅರ್ಥ ಮಾಡಿಕೊಂಡು ಅದರ ಕಡೆ ಐಡೆಂಟಿಫೈ ಮಾಡ್ತಾ ಇದ್ದೀವಿ, ಗಮನ ಪಡ್ತಾ ಇದ್ದೀವಿ. ಮುಂಚೆ ಅದು ಅವನ ಹುಟ್ಟುಗುಣ ಅಂತ ಹೇಳ್ತಿದ್ರು ಏನೋ, ಅಥವಾ ಅವನು ಹಾಗೆ ಅಂತ ಹೇಳಿ ಬಿಟ್ಬಿಡ್ತಾ ಇದ್ರು. ಸೊ ಇವಾಗ ನಾವು ಅದು ಏನು ತರಹದ ತೊಂದರೆ ಅಂತ ನೋಡಿಕೊಂಡು ಅದಕ್ಕೆ ಹೇಗೆ ಸಾಲ್ವ್ ಮಾಡ್ಕೊಳ್ಬೋದು ಅಂತ ಹೇಳಿ. ಹಾಗಂದ್ರೆ ಮೊದಲು ಹಿರಿಯರಿದ್ರು ಅವ್ರ ಹತ್ರ ಮಾತನಾಡಿ ಅದು ಹೊರಗೆ ಬರುವಂತ ಚಾನ್ಸಸ್ಗಳು ಇತ್ತು, ಯಾಕಂದ್ರೆ ಜಾಯಿಂಟ್ ಫ್ಯಾಮಿಲೀಸ್ಗಳೆಲ್ಲ ಇತ್ತು. ಈಗೆಲ್ಲ ನ್ಯೂಕ್ಲಿಯರ್ ಫ್ಯಾಮಿಲೀಸ್ಗಳು ಮತ್ತು ಕಾನ್ಸಂಟ್ರೇಷನ್ ಕೊಡ್ಲಿಕ್ಕೆ ಬಹಳ ಕಡಿಮೆ ಅವಕಾಶ ಇದೆ ಅಂತ ಹೇಳಿ. ಸರ್, ಈಗ ಮೀಡಿಯಾದಲ್ಲಿ ಈ ಕೊರೋನಾದ ಸುದ್ದಿ ಕೊಡುವಂಥ ಸಂದರ್ಭದಲ್ಲಿ ಪೇಪರ್ ಆಗ್ಬೋದು ಅಥವಾ ವಿಜನ್ ಮೀಡಿಯಾ ಆಗ್ಬೋದು, ಪ್ರಿಂಟ್ ಮೀಡಿಯಾ ಆಗ್ಬೋದು, ಕೊರೋನಾ ಚಂಡಮಾರುತ, ಕೊರೋನಾ ಸುನಾಮಿ, ಕೊರೋನಾ ಹಾಗೆ, ಕೊರೋನಾ ಹೀಗೆ ಅಂತೇಳಿ ಈ ಹೈಲೈಟ್ಸ್ಗಳನ್ನು ನೋಡಿ ಕೇಳಿ ಪಡುವಂಥ ಆತಂಕ ಏನಿದೆ ಅಲ್ಲ, ಅದು ಮಕ್ಕಳ ಮೇಲೆ ಎಷ್ಟು ಪ್ರಭಾವ ಬೀರುತ್ತೆ? ಹೌದು, ಇವಾಗ ಅದಕ್ಕೆ ಒಂದು ಮುಖ್ಯ ವಿಷಯ ಏನಂತ ಹೇಳಿದ್ರೆ ಒಂದು ಮೀಡಿಯಾಗಳು ನಮ್ಮನ್ನು ಹೆದರಿಸ್ತೇವೆ ಅಂತೇಳಿ. ಅದು ಅದು ಯಾವುದೋ ರೀತಿ ವಿಷಯಗಳಲ್ಲೂ ಹಾಗೇನೆ, ಯಾವುದನ್ನು ನಾವು ಜಾಸ್ತಿ ಕನ್ಸ್ಯೂಮ್ ಮಾಡಿದರೆ ಅದು ಒಳ್ಳೆಯದಲ್ಲ. ಸೊ ಅದೇ ರೀತಿ ಮೀಡಿಯಾವನ್ನು ನಾವು ರಿಸ್ಟ್ರಿಕ್ಟ್ ಮಾಡಬೇಕಾಗತ್ತೆ. ಅದೇ ರೀತಿ ಇವಾಗ ಮಕ್ಕಳು, ಇವಾಗ ನೀವು ಮುಂಚೆ ಹೇಳಿದ ಹಾಗೆ ಮಕ್ಕಳು ಅಷ್ಟು ಮಾತಾಡೋದಿಲ್ಲ, ಆದರೆ ಅವರು ಕೇಳ್ತವೆ. ಸೊ ಟಿ ವಿಯಲ್ಲಿ ಏನೋ ಬರ್ತಾ ಇದೆ ಅದನ್ನು ಕೇಳಿಕೊಂಡು ಅದು ಹೇಳಲಿಕ್ಕೆ ಅವರಿಗೆ ದಾರಿ ಇಲ್ಲದಿದ್ದರೆ ದಾಖಲಾಗುತ್ತೆ, ಅವರು ಅದರ ಬಗ್ಗೆ ಟೆನ್ಷನ್ ಮಾಡ್ಕೊಳ್ತಾರೆ. ಸೊ ಅದರ ಬದಲಿಗೆ ಈ ಥರ ವಿಷಯಗಳನ್ನು ಆದಷ್ಟು ಅವರ ಮುಂದೆ ಆಗುವಾಗ ಅದನ್ನು ಇಲ್ಲದೆ ಆಫ್ ಮಾಡೋದು ಡೆಫಿನೆಟ್ಲಿ ಒಳ್ಳೆಯದು. ಅದೇ ರೀತಿ ವಾಟ್ಸ್ಆ್ಯಪಲ್ಲಿ ಬರುವಂಥ ಎಲ್ಲ ಮೆಸೇಜ್ಗಳನ್ನು ಅವರೊಟ್ಟಿಗೆ ಶೇರ್ ಮಾಡೋದು, ಡಿಸ್ಕಸ್ ಮಾಡೋದು, ಇದು ಮಾಡೋದು ಡೆಫಿನೆಟ್ಲಿ ಒಳ್ಳೆಯದಲ್ಲ. ಸೊ ಅದಕ್ಕೂ ಒಂದು ರೀತಿಯಲ್ಲಿ ದಿವಸಕ್ಕೊಂದಿಷ್ಟು ಸಮಯ ಅಂತ ಹೇಳಿ ರೆಸ್ಟ್ರಿಕ್ಟ್ ಮಾಡಬೇಕು. ಇವಾಗ ಎಲ್ಲ ಕಡೆಯಲ್ಲಿ ನಮಗೆ ನ್ಯೂಸ್ ಇದೆ, ಎಲ್ಲ ವಿಷಯಗಳು ಯಾವಾಗಲೂ 24/7 ನಮ್ಮ ಆ್ಯಕ್ಸೆಸ್ಸಲ್ಲಿ ಇರುತ್ತೆ. ಒಂದು ರೀತಿಯಲ್ಲಿ ಒಳ್ಳೆಯದು, ಆದರೆ ಓವರ್ ಇನ್ಫಾರ್ಮೇಷನ್ ಇದ್ದು ಪ್ರಾಬ್ಲಮ್ಮು ಬರ್ತದೆ. ಸರಿ, ಈಗ ಮಳೆಗಾಲ ಅಂತ ಹೇಳುವಾಗ ಶೀತ ಜ್ವರ ಎಲ್ಲ ಬರ್ಬೋದು, ನೀವು ಹೇಳಿದಾಗೆ ಕೊರೋನಾ ಅಂತ ಹೇಳಿದ್ರೆ ಅದರ ಮೇನ್ ಸಿಂಪ್ಟಮ್ ಅದು. ಈಗ ಮಗುವಿಗೆ ಶೀತ ಜ್ವರ ಅಂತ ಹೇಳುವಾಗ ಬಹುಶಃ ಫ್ಯಾಮಿಲಿ ಡಾಕ್ಟರ್ ಕೊಟ್ಟಂಥ ಮದ್ದು ಸ್ವಲ್ಪ ಸ್ಲೋ ಇದು ಬೀಳ್ಬೋದು, ಬೇಗನೆ ಗುಣಮುಖವಾಗಲಿಕ್ಕಿಲ್ಲ, ಇಮಿಡಿಯೇಟ್ಲಿ ಹೋಗಿ ಒಂದು ಬರುತ್ತೆ ಕೊರೋನಾ ಬರ್ಬೋದಾ, ಒಂದು ಅದಕ್ಕೆ ಟೆಸ್ಟಿಗೆ ಹೋಗಬೇಕಾ, ಗಂಟಲಿನ ದ್ರವ ಟೆಸ್ಟ್ ಮಾಡಬೇಕಾ ಅಂತ ಹೇಳಿ ರೀತಿ ಕನ್ಫ್ಯೂಷನ್ ಎಲ್ಲ ಇರ್ಬೋದು. ಏನು ಹೇಳಲಿಕ್ಕೆ ಬಯಸ್ತೀರಿ ವೀಕ್ಷಕರಿಗೆ? ಇವಾಗ ಈ ವಿಷಯದಲ್ಲಿ ನಾನು ಹೇಳುವುದೇನಂತ ಹೇಳಿದ್ರೆ ಗಮನವಾಗಿ ಇಟ್ಕೊಳ್ಬೇಕೇನಂತ ಹೇಳಿದ್ರೆ ಬೇರೆ ಜ್ವರದ ಥರನೇ ಇದು ಇರ್ಬೋದು. ಸೊ ನಮಗೆ ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ ನೀವು ಮೊದಲು ವೈದ್ಯರ ಹತ್ರ ಹೋಗಿ ಸಲಹೆ ತಗೊಂಡು ಅವರು ಹೇಳಿದ ಹಾಗೆ ಮಾಡೋದು ಮುಖ್ಯ. ಇದರಲ್ಲಿ ಲೋ ರಿಸ್ಕ್ ಮತ್ತು ಹೈ ರಿಸ್ಕ್ ಸಿಚುವೇಶನ್ ಅಂತ ಹೇಳಿ ವೈದ್ಯರು ಡಿಸೈಡ್ ಮಾಡ್ತಾರೆ. ಹೈ ರಿಸ್ಕ್ ಸಿಚುವೇಶನಲ್ಲಿ ಮಗುವಿಗೆ ಇದೆ ಅಂತ ಹೇಳಿದರೆ ಡೆಫಿನೆಟ್ಲಿ ಕೊರೋನಾ ಟೆಸ್ಟಿಂಗ್ ಮಾಡಿಕೊಂಡು ಇದು ಮಾಡಿ ಮುಂದೆ ಹೋಗಬೇಕು. ಆದರೆ ಕೊರೋನಾ ಅಂತ ಬಂದಿದೆ ಅಂತ ಹೇಳಿದ ಕೂಡಲೇ ನಾವು ಭಯ ಪಡಬೇಕಂತ ಇಲ್ಲ, ಡೆಫಿನೆಟ್ಲಿ ಇಲ್ಲ. ಯಾಕಂತ ಹೇಳಿದರೆ ಇದರಲ್ಲಿ ಮಾರ್ಟಾಲಿಟಿ ಮತ್ತು ನಾವು ಭಯ ಪಡುವಂಥ ವಿಷಯಗಳು ತುಂಬ ಎಲ್ಡರ್ಲಿ ಜನರಲ್ಲಿ. ಈಗ ಸೊ ಇದು ಎಫೆಕ್ಟ್ ಆದ್ರೂ ರಿಕವರ್ ಆಗಿ ಬರ್ತಾರೆ ಅಂತ ಹೇಳೋ ಧೈರ್ಯ ನಮ್ಮಲ್ಲಿ ಮೊದಲು ನಮ್ಮಲ್ಲಿ ಇರಬೇಕು, ನಮ್ಮಲ್ಲಿ ಇರಬೇಕು. ಸರಿ, ಈಗ ಈ ಕೊರೋನಾದಿಂದಾಗಿ ಮಕ್ಕಳ ಸಂಪರ್ಕ ಏನಿದೆ ಅದು ದೂರ ಆಗಿದೆ ಅಥವಾ ನೆರೆಮನೆಯಲ್ಲಿ ಒಂದು ವಾತಾವರಣ ಹೊಂದಿಕೊಂಡಿದೆ, ಅಥವಾ ಕೆಲವರು ನಾನು ಹೇಳಿದೆ ಹೆಚ್ಚು ಕಾಷಿಯಸ್ ಆಗಿರ್ತಾರೆ, ಯಾರನ್ನು ಮುಟ್ಲಿಕ್ಕೆ ಬಿಡುವುದಿಲ್ಲ, ಮಿಂಗಲಾಗಲಿಕ್ಕೆ ಬಿಡುವುದಿಲ್ಲ,
ಈ ರೀತಿಯಲ್ಲಿ ಆಗುತ್ತೆ ನನ್ನ ಮಗುವಿಗೆ ಏನಾಗ್ತದ ಅಂತ ಹೇಳಿ ಎಷ್ಟು ಮಟ್ಟಕ್ಕೆ ಸರಿ ಇದು ನೀನು ಅಲ್ಲಿ ಹೋಗಬೇಡ ಇಲ್ಲಿ ಹೋಗಬೇಡ ಅಂತ ಅದರ ಸೈಡ್ ಎಫೆಕ್ಟ್ ಇರಬಹುದು ಮುಂದಕ್ಕೆ ಈ ರೀತಿಯಲ್ಲಿ ಮಾಡಿದರೆ ಅದಕ್ಕೇನೆ ಇವಾಗ ನಾವು ಹೇಳ್ತಾ ಇರೋದು ಈ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂತ ಹೇಳೋ ಬದಲಿಗೆ ಫಿಸಿಕಲ್ ಡಿಸ್ಟೆನ್ಸಿಂಗ್ ಅಂತ ಹೇಳಿ ತುಂಬ ಹತ್ತಿರ ಹೋಗಿ ಇಂಟ್ರಾಕ್ಟ್ ಮಾಡುವ ಬದಲಿಗೆ ಸೋಷಿಯಲ್ ಆಗಿ ನಮ್ಗೆ ಏನೆಲ್ಲ ಮಾಡಲಿಕ್ಕಾಗುತ್ತೆ ಅದು ಮಾಡೋದು ಮುಖ್ಯ ಮತ್ತೆ ಎಷ್ಟು ಮಟ್ಟಿಗೆ ನಮಗೆ ಒಂದು ಮಗುವಿಗೆ ಆ ಥರ ಆಟ ಆಡಲೇಬಾರದು ಅಂತ ಹೇಳಿ ರೆಸ್ಟ್ರಿಕ್ಟ್ ಮಾಡಲಿಕ್ಕೆ ಆಗುತ್ತೆ ಆಗೋದಿಲ್ಲ ಡೆಫಿನೆಟ್ಲಿ ಆಗೋದಿಲ್ಲ ಸೊ ಅದರಲ್ಲಿ ನಾವು ನಮ್ಮ ಸೊಸೈಟಿಗಳಲ್ಲಿ ಹೋಗಿ ನಮಗೆ ನಮ್ಮ ಈಚೆ ಆಚೆ ಯಾರಿದ್ದಾರೆ ಅವರ ಮೇಲೆ ಧೈರ್ಯ ಇದ್ದು ನಾವು ಒಂದು ಗ್ರೂಪ್ ಮಾಡಿಕೊಂಡು ಎಲ್ಲರೂ ಒಟ್ಟಿಗೆ ಇರಬೇಕಾಗಿರುವಂಥ ಸಮಯ ಇದು ಸೊ ನಾವು ಇವಾಗ ಐಸೋಲೇಟ್ ಮಾಡಿಕೊಂಡ್ರೆ ನಾವು ನಮ್ಮ ಪ್ರಾಬ್ಲಮ್ಸನ್ನು ಜಾಸ್ತಿ ಮಾಡ್ಕೊಳ್ತೀವಿ ಸೊ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇರಬೇಕು ಐಸೋಲೇಷನ್ ಡೆಫಿನೆಟ್ಲಿ ಇರಬಾರ್ದು ಅದಕ್ಕೆ ಫಿಸಿಕಲ್ ಡಿಸ್ಟೆನ್ಸ್ ಅಂದರೆ ಒಳ್ಳೆ ಸೂಕ್ತ ಶಬ್ದವ ಅಂತ ಅಲ್ವಾ ಫಿಸಿಕಲ್ ಡಿಸ್ಟೆನ್ಸ್ ಇನ್ನೊಬ್ಬರಿಗಿಂತ ದೂರ ಇರುವಂಥದ್ದು ಸಾಮಾಜಿಕವಾಗಿ ಹತ್ತಿರ ಇರುವಂಥದ್ದು ಸರಿ ಇನ್ನೊಂದು ಅದೇ ರೀತಿಯಲ್ಲಿ ಇವಾಗ ಇನ್ನೊಂದು ಟೆಕ್ನಾಲಜಿ ಇವಾಗ ನಮಗೆ ಜನರನ್ನು ಹತ್ತಿರ ಮಾಡ್ತಾ ಇದೆ ಸೊ ಅಟ್ಲೀಸ್ಟ್ ವಿಡಿಯೋ ಕಾಲಿಂಗ್ ಮಾಡುವಂಥದ್ದು ಫ್ಯಾಮಿಲಿ ಬೇರೆ ಬೇರೆ ಕಡೆಯಲ್ಲಿ ಇದ್ದರೆ ಅವರೊಟ್ಟಿಗೆ ಕೂತ್ಕೊಂಡು ವಿಡಿಯೋ ಕಾಲಿಂಗ್ ಮಾಡೋದು ಆಕ್ಟಿವಿಟೀಸನ್ನು ಒಟ್ಟಿಗೆ ಮಾಡುವಂಥದ್ದು ಆ ಥರ ವಾಯ್ಸ್ ಮೆಸೇಜ್ ಕಳಿಸುವಂಥದ್ದು ಮಾಡುವಂಥದ್ದು ಅದೆಲ್ಲ ಡೆಫಿನೆಟ್ಲಿ ಒಳ್ಳೆ ಸರಿ ಈಗ ನೀವು ಹೇಳಿದ್ರಿ ಭಯ ಆತಂಕ ಅಥವಾ ಖಿನ್ನತೆ ಎಂಬುದು ಈ ಬಿ ಪಿ ಡಯಾಬಿಟೀಸ್ನ ಹಾಗೆ ಇದಕ್ಕೇನಾದರೂ ಫ್ಯಾಮಿಲಿ ಹಿಸ್ಟ್ರಿ ಇದೆಯಾ ಫ್ಯಾಮಿಲಿ ಹೆರಿಡಿಟ್ರಿ ಇದು ಕೆಲವು ಆತಂಕದ ತೊಂದರೆಗಳು ವಂಶ ಪಾರಂಪರೆಗಳಲ್ಲಿ ಬರುವಂಥ ಚಾನ್ಸಸ್ ಡೆಫಿನೆಟ್ಲಿ ಜಾಸ್ತಿ ಆಗುತ್ತೆ ಉದಾಹರಣೆಗೆ ನಾವು ಗೀಳು ರೋಗಗಳು ಅಂತ ಹೇಳ್ತೀವಿ ಇಲ್ಲದಿದ್ದರೆ ಜನರಲೈಸ್ಡ್ ಆಂಗ್ಸೈಟಿ ಡಿಸಾರ್ಡರ್ ಅಂತ ಹೇಳ್ತೀವಿ ಸೊ ಈ ಥರ ಆತಂಕ ಕಾಯಿಲೆಗಳು ಫ್ಯಾಮಿಲೀಸಲ್ಲಿ ಇರುವಂಥ ಚಾನ್ಸಸ್ ಜಾಸ್ತಿ ಅದು ಮುಂಚೆಯಿಂದಲೇ ಗೊತ್ತಿರುವಂಥ ವಿಷಯವಾಗಿದೆ ಈಗ ಸಾಮಾನ್ಯವಾಗಿ ಮಗು ಒಂದು ತನ್ನಷ್ಟಕ್ಕೆ ಇದೆ ಅಂತ ಹೇಳುವಾಗ ಪೇರೆಂಟ್ಸ್ಗಳಿಗೆ ತುಂಬ ಖುಷಿ ತನ್ನಷ್ಟಕ್ಕೆ ಇದೆ ಅದು ಏನು ತೊಂದರೆ ಮಾಡೋದಿಲ್ಲ ಯಾವುದೇ ರೀತಿಯ ಕೀಟಲೆ ಮಾಡೋದಿಲ್ಲ ಏನು ಮುರಿದಾಕೋದಿಲ್ಲ ಓಡಾಡೋದಿಲ್ಲ ಅಂತ ಹೇಳುವಾಗ ಬರೀ ಖುಷಿ ಈ ಖುಷಿ ನಿಜವಾಗಿ ಲಾಂಗ್ ಲಾಸ್ಟಿಂಗ ಸೈಲೆಂಟ್ ಮಗು ಯಾವಾಗಲೂ ಒಳ್ಳೆಯದು ಅಂತ ಡೆಫಿನೆಟ್ಲಿ ಹೇಳುವುದಿಲ್ಲ ಅದೇ ರೀತಿ ಇವಾಗ ಸ್ಕೂಲಲ್ಲಿನೂ ನಾವು ಕೆಲವೊಮ್ಮೆ ನೋಡ್ತೀವಿ ಈ ಟೀಚರ್ಸಿಗೂ ಖುಷಿ ಒಂದು ಮಗು ಸುಮ್ಮನೆ ಕೂತ್ಕೊಳ್ತಾ ಇದೆ ಅಂತ ಹೇಳಿ ಸೊ ಅದರಲ್ಲಂತೂ ಕೆಲವು ಇದರಲ್ಲಿ ಮೋಸ್ಟ್ ಸೈಲೆಂಟ್ ಚೈಲ್ಡ್ ಅಂತ ಹೇಳಿ ಅಪ್ರಿಷಿಯೇಟು ಮಾಡ್ತಾರೆ ಅದು ಡೆಫಿನೆಟ್ಲಿ ಒಳ್ಳೇದಲ್ಲ ಸಮಥಿಂಗ್ ಈಸ್ ಗೋಯಿಂಗ್ ಆನ್ ಇನ್ ತುಂಬ ಸೈಲೆಂಟ್ ಇದೆ ಅಂತ ಹೇಳಿದ್ರೆ ಮಗು ಡೆಫಿನೆಟ್ಲಿ ಸಮಥಿಂಗ್ ಈಸ್ ಗೋಯಿಂಗ್ ಆನ್ ಇಲ್ಲಾಗಿದ್ರೆ ಮಗುವಿಗೆ ಬೆಳವಣಿಗೆಯಲ್ಲಿ ಕೆಲವು ತೊಂದರೆಗಳಿರ್ಬೋದು ಹೇಳಿದ್ರೆ ಉದಾಹರಣೆಗೆ ಆಟಿಸಮ್ ಆ ಥರ ತೊಂದರೆ ಇರುವಂಥ ಮಕ್ಕಳಲ್ಲಿ ಅವರು ಬೇರೆಯವರೊಟ್ಟಿಗೆ ಮಿಂಗಲ್ ಆಗುವುದಿಲ್ಲ ಇಲ್ಲಾಗಿದ್ರೆ ಅವರಿಗೆ ಆಗಬೇಕಂತ ಹೇಳುವ ಕುತೂಹಲ ಇರುವುದಿಲ್ಲ ಆ ಥರ ತೊಂದರೆಗಳು ಇರಬಹುದು ಸರಿ ಈಗ ತಾವು ಒಂದು ಅಸೋಸಿಯೇಟ್ ಪ್ರೊಫೆಸರ್ ಆಗಿದ್ದೀರ ಎಮ್ ಬಿ ಬಿ ಎಸ್ ಈ ಮೆಡಿಕಲ್ನಲ್ಲಿ ಕಲಿಯುವವರಿಗೆ ನೀವು ಕಲಿಸ್ತಾ ಇದ್ದೀರಾ ಈ ಸಣ್ಣ ಮಕ್ಕಳಿಗಿರುವಂಥದ್ದು ಏನು ತಿಳುವಳಿಕೆ ನೀವು ಹೇಳ್ತಾ ಇದ್ದೀರಿ ಇದು ಹಿರಿಯ ಮಕ್ಕಳಿಗೂ ಕೂಡ ಬೇಕಾ ಅಡೋಲಸೆಂಟ್ ಅಥವಾ ಅಡಲ್ಟ್ ಆದವರಿಗೂ ಕೂಡ ಇದು ಬೇಕಾ ಇದರ ಬಗ್ಗೆ ಗಮನವಿರಿಸಿಕೊಳ್ಬೇಕು ಈ ಅಡಾಲ್ಸೆನ್ಸಲ್ಲಿ ಅವರಿಗೆ ಬೇರೆ ನಮ್ಮ ಅಡಲ್ಟ್ಸ್ ಥರನೇ ಎಲ್ಲ ವಿಷಯಗಳು ತಿಳ್ಕೊಳ್ಳುವಂಥ ಕ್ಯೂರಿಯಾಸಿಟಿ ಇರುತ್ತೆ ಸೊ ಅವರಿಗೆ ಮಿಸ್ಇನ್ಫಾರ್ಮೇಷನ್ ಹೋಗುವಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಸೊ ನಾವು ಕರೆಕ್ಟಾಗಿ ಇನ್ಫಾರ್ಮ್ಡ್ ಆಗಿದ್ದು ಅವರಿಗೆ ಕರೆಕ್ಟಾಗಿ ತಿಳ್ಕೊಳ್ಳುವುದು ಡೆಫಿನೆಟ್ಟಾಗಿ ಪೇರೆಂಟ್ಸಿನ ಜವಾಬ್ದಾರಿ ಆಗುತ್ತೆ ಇಲ್ಲದಿದ್ದರೆ ಮಿಸ್ಇನ್ಫಾರ್ಮೇಷನ್ನಲ್ಲಿ ಅವರು ಸಿಚುವೇಷನ್ಸಿಗೆ ಬ್ಯಾಡ್ಲಿ ರಿಯಾಕ್ಟ್ ಮಾಡುವುದು ಇಲ್ಲದಿದ್ದರೆ ತುಂಬ ಉದಾಹರಣೆಗೆ ಇವಾಗ ಈವನ್ ಅಡಾಲ್ಸೆನ್ಸಲ್ಲಿ ಈ ಏನು ಹೇಳ್ತೀವಿ ಎಕ್ಸಾಮಿನ ಪರ್ಫಾರ್ಮೆನ್ಸಿನ ಬಗ್ಗೆ ತುಂಬ ಜಾಸ್ತಿ ಪ್ರೆಷರ್ ಕೊಡುವುದು ಅಥವಾ ಇಂಪಾರ್ಟೆನ್ಸ್ ಕೊಡುವುದು ಇವಾಗ ಈ ಥರ ಸನ್ನಿವೇಶಗಳು ಬರುವಾಗ ಅಂಥ ಒಂದು ತುಂಬ ಆ್ಯಕ್ಟಿವ್ ಆಗಿ ಅಕಾಡೆಮಿಕ್ ಇರುವಂಥ ಮಗುವಿಗೆ ಸಾಕಷ್ಟು ಆತಂಕ ಆಗ್ಬೋದು ಮುಂದೆ ಏನಪ್ಪ ಹೇಗೆ ಏನು ಅಂತ ಸೊ ಆ ವಿಷಯಗಳನ್ನು ನಾವು ನೋಡಿ ಸ್ಪಂದಿಸಬೇಕಾಗುತ್ತೆ ಟೀನ್ಸಲ್ಲಿ ಅಡಾಲ್ಸೆನ್ಸ್ ಮತ್ತೆ ದೊಡ್ಡವರಲ್ಲಿ ಕಂಡು ಬರುವಂತಹ ಕೆಲವು ಮಾನಸಿಕ ತೊಂದರೆಗಳಿಗೆ ತೊಡಕು ಅಡಾಲ್ಸೆನ್ಸ್ ಅಲ್ಲಿ ಇರ್ಬೋದು ಯಾಕಂದ್ರೆ ಅಡಾಲ್ಸೆನ್ಸ್ ಅಲ್ಲಿ ಬ್ರೈನ್ ಡೆವಲಪ್ ಆಗುವಂತಹ ಸಮಯ ಸೊ ಮೂಡ್ ಪ್ರಾಬ್ಲಮ್ಸ್ ಬರುವಂಥದ್ದು ಅವರು
ಏನು ಮನೆ ವಾತಾವರಣಕ್ಕೆ ಹೊಂದದೆ ರಿಬೆಲ್ ಮಾಡುವಂತಹ ಸನ್ನಿವೇಶಗಳು ಆ ತರ ಸಿಚುವೇಶನ್ಸ್ ಡೆಫಿನೆಟ್ಲಿ ಅಡಾಲ್ಸನ್ಸ್ ಅಲ್ಲಿ ನಾವು ಕಾಣಬಹುದು. ಈಗ ಸಾಮಾನ್ಯವಾಗಿ ಮನೆಯಲ್ಲೇ ಇರ್ತಾರೆ ಎಲ್ಲರೂ, ಎಲ್ಡರ್ಲಿ ಪೇರೆಂಟ್ಸ್ಗಳು ಇದ್ದಾರೆ, ಅಜ್ಜ ಅಜ್ಜಿ ಇರ್ತಾರೆ, ಅವರಲ್ಲಿ ಸ್ವಲ್ಪ ದೂರ ಇರಬೇಕು ಅಂಥೇಳಿ ನಿಮ್ಮಂಥ ವೈದ್ಯರು ಅಥವಾ ಮೀಡಿಯಾ ಹೇಳುತ್ತೆ, ಅಜ್ಜ ಅಜ್ಜರಿಂದ ಮಕ್ಕಳು ಸ್ವಲ್ಪ ದೂರ ಇರಬೇಕು ಅಂಥೇಳಿ. ಇದನ್ನು ಕೇಳಿದಂತಹ ಸೊಸೆ ಅಥವಾ ಮಗುವಿನ ತಾಯಿ ಅಜ್ಜ ಅಜ್ಜಿಯರ ಕೋಣೆಗೆ ಹೋಗಬೇಡ, ಅವರಲ್ಲಿ ಮಾತಾಡಬೇಡ, ಮುಟ್ಟಬೇಡ ಅಲ್ಲ ಹೇಳುತ್ತಾ ಹೋದರೆ ಇದರ ನೆಗೆಟಿವ್ ಇಫೆಕ್ಟ್ ಮುಂದಕ್ಕೆ ಬೀಳಬಹುದಾ? ಹೌದು, ಈ ಫ್ಯಾಮಿಲಿಯನ್ನು ನಾವು ಒಂದಾಗಿ ನೋಡುವಾಗ ಸೊ ನಾವು ನಮ್ಮ ರಿಸ್ಕನ್ನು ನೋಡಿಕೊಂಡು ತಿಳ್ಕೊಂಡು ನಾವು ಆ ಡಿಸಿಷನ್ ತಗೊಳ್ಬೇಕಾಗತ್ತೆ. ಆ ಥರ ಜನರಲ್ ಆಗಿ ಹೇಳುವ ವಿಷಯವನ್ನು ನಾವು ಇಮಿಡಿಯೇಟ್ ಆಗಿ ಇದು ಮಾಡ್ಬೋದು. ಮಕ್ಕಳು ಮನೆಯಲ್ಲೇ ಇದ್ದಾರೆ, ಎಲ್ಲಿಯೂ ಹೊರಗೆ ಹೋಗ್ತಾ ಇಲ್ಲ ಅಂತಾದರೆ ಅವರನ್ನು ಡೆಫಿನೆಟ್ ಆಗಿ ಇಂಟ್ರ್ಯಾಕ್ಟ್ ಮಾಡೋದಕ್ಕೆ ಬಿಡಬಾರದು ಅಂತ ಹೇಳೋ ಸಿಚುವೇಶನ್ ಇಲ್ಲ. ಮತ್ತು ನಾವು ಹೊರಗಡೆ ಹೋಗಿ ಒಳಗಡೆ ಬರುವಾಗ ನಮಗೆ ಬೇಕಾಗಿರುವಂಥ ಪ್ರಿಕಾಷನ್ಸನ್ನು ತಗೊಳ್ಬೇಕು, ಮತ್ತು ನಾವು ಇನ್ಫಾರ್ಮೇಷನನ್ನು ತಗೊಳ್ತಾ ಇರಬೇಕು ಎಷ್ಟು ಮಟ್ಟಿಗೆ ಪ್ರಿವೆಲೆಂಟ್ ಇದೆ. ತುಂಬ ಹೈ ರಿಸ್ಕ್ ಇರುವಂಥ ಸಿಚುವೇಶನ್ಸ್ ಇರುವಲ್ಲಿ ಡೆಫಿನೆಟ್ ಆಗಿ ಕೆಲವೊಮ್ಮೆ ರಿಸ್ಟ್ರಿಕ್ಟ್ ಮಾಡಬೇಕಾಗ್ಬೋದು. ಇಲ್ಲಾಗಿದ್ರೆ ಪೇರೆಂಟ್ಸ್ ಇವಾಗ ಹೈ ರಿಸ್ಕ್ ಪ್ರೊಫೆಷನ್ಸಲ್ಲಿ ಇದ್ದಾರಂತಾದರೆ ಆ ಥರ ಸನ್ನಿವೇಶಗಳಲ್ಲಿ ಪೇರೆಂಟ್ಸ್ ಕೂತ್ಕೊಂಡು ಒಂದು ಡಿಸಿಷನ್ ತಗೊಳ್ಬೇಕಾಗಿರ್ಬೋದು ಏನು ಮಾಡೋದು ಏನು ಅಂತ. ಸೊ ಅಂದರೆ ಯಾತಕ್ಕೋಸ್ಕರ ತಾವು ದೂರ ಇರಬೇಕು ಅಂತೇಳಿ ಮಗುವಿಗೆ ಮಗುವಿನ ಹೆತ್ತವರು ಸರಿಯಾಗಿ ಸಮಜಾಯಿಸಿ ಕೊಡಬೇಕು. ಹೌದು ಹೌದು, ಯಾಕೆ ಮತ್ತೆ ಅದು ಬೇಕಾ ಬೇಡವ ಅಂತ ಹೇಳೋ ನಿರ್ಧಾರವನ್ನು ಅವರು ಮಾಡಿಕೊಳ್ಬೇಕು. ಸರಿ, ಡಾಕ್ಟರ್ ನಿಮ್ಮಲ್ಲಿ ಇನ್ನೊಂದು ಕೇಳುವಂಥ ಪ್ರಶ್ನೆ ಏನಂತ ಹೇಳಿದರೆ, ಈ ನನ್ನ ಮಗು ಖಿನ್ನತೆಗೆ ಹೋಗಿದೆ ಅಥವಾ ಡಿಪ್ರೆಷನ್ಗೆ ಹೋಗಿದೆ ಅಂತ ಹೇಳಿ ನಾನು ಐಡೆಂಟಿಫೈ ಮಾಡೋದು ಹೇಗೆ? ಈಗ ಜ್ವರ ಬಂದರೆ ಕಣ್ಣು ಕೆಂಪಾಗುತ್ತೆ ಅಥವಾ ಟೇಸ್ಟ್ ಇರೋದಿಲ್ಲ, ಈ ರೀತಿಯಲ್ಲಿ ಹೇಳ್ಕೊಳ್ಬೋದು. ನಾನು ಒಂದು ಮಗುವನ್ನು ಒಬ್ಸರ್ವ್ ಮಾಡಿಕೊಳ್ಳುವಾಗ ನನ್ನ ಮಗುವಿಗೆ ಎಲ್ಲಿಯೋ ಈ ಹ್ಯಾಸ್ ಅಂಡರ್ಗೋನ್ ದ ಡಿಪ್ರೆಷನ್, ಹೌ ಟು ಐಡೆಂಟಿಫೈ, ಏನಾದರೂ ಸಿಂಪ್ಟಮ್ಸ್ ಇದೆಯಾ? ಹೌದು, ಇವಾಗ ಒಂದು ಮೇನ್ ಸಿಂಪ್ಟಮ್ಮು ಮಗುವಿನ ಮುಂಚಿನ ಸ್ವಭಾವದಿಂದ ಇವಾಗದ ಸ್ವಭಾವದಲ್ಲಿ ಸಡನ್ ಚೇಂಜಸ್ ಡಿಫ್ರೆನ್ಸಸ್ ಸಡನ್ ಚೇಂಜಸ್. ಹೌದು, ಹೇಳಿದರೆ ಅವರು ತುಂಬ ಇರಿಟೇಬಲ್ ಆಗುವಂಥದ್ದು, ಚಿಕ್ಕ ಚಿಕ್ಕ ವಿಷಯಗಳಿಗೆ ಕಿರಿಕಿರಿ ಆಗುವಂಥದ್ದು, ಅದು ಒಂದು. ಎರಡನೇದು ಈಟಿಂಗ್ ಪ್ಯಾಟರ್ನ್ಸಲ್ಲಿ ಮತ್ತು ಸ್ಲೀಪ್ ಪ್ಯಾಟರ್ನ್ಸಲ್ಲಿ ಡಿಸ್ಟರ್ಬೆನ್ಸ್, ಆವಾಗ ಆವಾಗ ನೈಟ್ ಮ್ಯಾರ್ಸ್ ಆಗುವಂಥದ್ದು, ತುಂಬ ಸಿವಿಯರ್ ಸಿಚುವೇಷನ್ಸಲ್ಲಿ ಬೆಡ್ ವೇಟಿಂಗ್ ಆಗುವಂಥದ್ದು, ಇಲ್ಲಾಗಿದ್ದರೆ ಮಕ್ಕಳಲ್ಲಿ ಬೇರೆ ಸಿಂಪ್ಟಮ್ಸ್, ಉದಾಹರಣೆಗೆ ಕಾಲ್ಪನಿಕವಾಗಿ ಮಾತಾಡುವುದು, ಇಲ್ಲಾಗಿದ್ದರೆ ತೊಂದರೆಗಳು, ಆ ಥರ ಸಿಚುವೇಷನ್ಸ್ ನಾವು ಕೆಲವೊಮ್ಮೆ ರ್ಯಾರ್ಲಿ ಕಾಣ್ತೀವಿ. ಅದು ಬ್ರೀದಿಂಗ್ನಲ್ಲಿ ಅಥವಾ ಕಣ್ಣಿನಲ್ಲಿ ಮುಖದಲ್ಲಿ ಏನಾದರೂ ಗೊತ್ತಾಗುತ್ತಾ? ಇಲ್ಲ, ಏನು ಗೊತ್ತಾಗೋದಿಲ್ಲ. ಇಲ್ಲ, ಡೆಫಿನೆಟ್ಲಿ ಗೊತ್ತಾಗೋದಿಲ್ಲ ಯಾವುದೇ ರೀತಿ. ಸೊ ಇನ್ನೊಂದು ರೀತಿಯಲ್ಲಿ ನಾವು ಕಾಣಬಹುದಾಗಿರುವಂಥದ್ದು ಅವರ ಆ್ಯಕ್ಟಿವಿಟಿ ಲೆವೆಲ್ಸಲ್ಲಿ ಕೊರತೆ ಬರುವಾಗ, ಇಲ್ಲಾಗಿದ್ರೆ ಅವರ ಅಕಾಡೆಮಿಕ್ಸಲ್ಲಿ ಅದರ ಲಕ್ಷಣಗಳು ಕಾಣು ಬರುವಾಗ. ಸೊ ಹಲವಾರು ಸಮಯದಲ್ಲಿ ದ್ಯಾಟ್ ಈಸ್ ದ ಮೇನ್ ರೀಸನ್ ವೈ ದೇ ಬ್ರಿಂಗ್ ಟು ಅಸ್, ಮಾರ್ಕ್ಸ್ ಮುಂಚೆಕ್ಕಿಂತ ಕಮ್ಮಿಯಾಗಿದೆ. ಈ ಮಾರ್ಕ್ಸ್ ಹೇಳುವಾಗ ನನಗೆ ನೆನಪಿಗೆ ಬರುತ್ತೆ, ಸಾಮಾನ್ಯವಾಗಿ ಪರೀಕ್ಷೆ ಸಂದರ್ಭದಲ್ಲಿ ಕೆಲವು ಅಡ್ವರ್ಟೈಸ್ಮೆಂಟ್ಗಳು ಬರ್ತವೆ, ದಿಸ್ ಸಿರಪ್ ಈಸ್ ಗುಡ್ ಫಾರ್ ಮೆಮೊರಿ ಪವರ್ ಅಥವಾ ಇದನ್ನು ತಗೊಳ್ಳಿ ನಿಮ್ಮ ನೆನಪಿನ ಶಕ್ತಿ ವೃದ್ಧಿಸಿಕೊಳ್ಳಿ ಅಂತೇಳಿ ಬರುತ್ತೆ. ಈ ಅಡ್ವರ್ಟೈಸ್ಮೆಂಟ್ಸ್ಗಳು ಕೇವಲ ಪರೀಕ್ಷೆ ಸಂದರ್ಭದಲ್ಲಿ ಮಾತ್ರ ಬರೋದು, ಬೇರೆ ಸಮಯದಲ್ಲಿ ಬರುವುದಿಲ್ಲ. ನೆನಪಿನ ಶಕ್ತಿಯನ್ನು ವೃದ್ಧಿ ಮಾಡುವ ಮದ್ದು ಏನಾದರೂ ಉಂಟಾ? ಒಂದಿದೆ, ಪ್ರಾಕ್ಟೀಸ್. ಒಂದೇ ಮದ್ದು? ಒಂದೇ ಮದ್ದು, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಹೌದು, ಎಷ್ಟು ಪ್ರಾಕ್ಟೀಸ್ ಮಾಡ್ತೇವ ಅದೇ ಒಂದು ಅದಕ್ಕೆ ಮದ್ದು, ಮತ್ತೆ ಬೇರೆ ಎಲ್ಲ ಕರೆಕ್ಟಾಗಿ ಪೌಷ್ಟಿಕ ಆಹಾರ ತಗೊಂಡ್ರೆ ಅಷ್ಟೇ ಸರ್. ಹಾಗಾದರೆ ಇದೆಲ್ಲ ಇಲ್ಲ ಅಂತ ಹೇಳ್ಕೊಳ್ಳುವಂಥದ್ದು. ಸರಿ, ಪರೀಕ್ಷಾ ಫೋಬಿಯಾ ಸಾಮಾನ್ಯವಾಗಿ ಪರೀಕ್ಷಾ ಸಂದರ್ಭದಲ್ಲಿ ಇದೆ, ಆದರೆ ಕೇವಲ 10th standard ಎಕ್ಸಾಮ್ನ ಇದನ್ನು ತೆಗೆದುಕೊಳ್ಳುವ, ಒಮ್ಮೆ ಪರೀಕ್ಷೆ ಉಂಟು, ಒಮ್ಮೆ ಪರೀಕ್ಷೆ ಇಲ್ಲ, ಒಮ್ಮೆ ಟೈಮ್ ಟೇಬಲ್ ಉಂಟು, ಮತ್ತೆ ಒಂದು ಟೈಮ್ ಟೇಬಲ್ ಇಲ್ಲ, ಪರೀಕ್ಷೆ ಸೋಷಿಯಲ್ ಡಿಸ್ಟೆನ್ಸ್ನಲ್ಲಿ ಆಗುತ್ತೆ, ಕೆಲವು ಶಾಲೆಗಳನ್ನು ಕ್ವಾರಂಟೈನ್ ಮಾಡಲಾಗಿದೆ, ಅದರಲ್ಲಿ ಪರೀಕ್ಷೆ ಇದೆ, ಇಂಥೆಲ್ಲ ಸಂದರ್ಭದಲ್ಲಿ ಈ ಫೋಬಿಯಾ ಎಂಬುದು ಮಕ್ಕಳಲ್ಲಿ ಜಾಸ್ತಿ ಆಗ್ತದೆ. ಒಂದು ಎಕ್ಸಾಮ್ನದು ಇಷ್ಟುವರೆಗೆ ಆಗಿ ಹೋಗ್ತಿತ್ತು ರಿಸಲ್ಟ್ ಬರುವಂಥ ಕಾಲ, ಈ ಸ್ಪೆಷಲಿ SSLC ಪರೀಕ್ಷೆ June 25 ಏನು ಆರಂಭ ಆಗಲಿಕ್ಕಿದೆ, ಈ ಮಕ್ಕಳಿಗೆ ನಮ್ಮ ಮಾಧ್ಯಮದ ಮುಖಾರ ಏನು ಹೇಳಲಿಕ್ಕೆ ಬಯಸ್ತೀರಿ? ಹೌದು, ಇವಾಗ ಒಂದೇನಂತ ಹೇಳಿದ್ರೆ ಇವಾಗ ಈ ಆತಂಕ ಅಂತ ಹೇಳುವುದು ಎಲ್ಲರಲ್ಲಿ ಇರುವಂತಹ ಒಂದು ಎಲಿಮೆಂಟ್, ಅದು ಆತಂಕ ಇಲ್ಲದಿದ್ದರೆ ಮನುಷ್ಯ ಕೆಲಸ ಮಾಡುವುದಿಲ್ಲ, ಸಾಮಾನ್ಯ ಸಾಮಾನ್ಯ. ಸೊ ಅತ್ಯಂತ ಆತಂಕ ಅಂತ ಹೇಳಿದರೆ ಏನು?
ಹೇಳಿದರೆ ಅತ್ಯಂತ ಆತಂಕ ಅಂತ ಹೇಳಿದರೆ ಆತಂಕ ನಮ್ಮ ಮನಸ್ಸಿನ ಬೇರೆ ಚಿಂತೆಯನ್ನು ಕಂಟ್ರೋಲ್ ಮಾಡುತ್ತದೆ. ಹೇಳಿದರೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಆಗುವುದಿಲ್ಲ, ಇಲ್ಲದಿದ್ದರೆ ಮೆಮೊರಿ ಇಲ್ಲ, ಕಲಿತದ್ದು ನೆನಪಿರುವುದಿಲ್ಲ ಅಂತ ಹೇಳುವ ಈಗ ಕಲಿತ ಡೆಫಿನೇಷನ್ ಈಗ ಬರುವುದಿಲ್ಲ, ಎದೆ ಬಡಿತ ಡಬ ಡಬ ಆಗುವುದು, ಕೈ ಕಾಲೆಲ್ಲ ಬೆವರುದು, ಆತಂಕ ಆಗುವುದು, ಕೂತ್ಕೊಂಡು ಬರೆಯುವಾಗ ಪೂರ್ತಿ ಬ್ಲ್ಯಾಂಕ್ ಔಟ್ ಆಗುವುದು, ಆ ಥರ ಸನ್ನಿವೇಶಗಳು ಹೇಳಿದರೆ ಸಾಮಾನ್ಯಕ್ಕಿಂತ ಜಾಸ್ತಿ ಆತಂಕ ಯಾರಿಗಾದರೂ ಅನುಭವ ಆಗ್ತಾ ಇದೆ ಅಂತಾದರೆ ಅವರು ಡೆಫಿನೆಟ್ ಆಗಿ ಕೌನ್ಸಿಲಿಂಗ್ ಪಡ್ಕೊಳ್ಬೇಕು. ಇಲ್ಲದಿದ್ದರೆ ಅವರೇ ಆಗಿ ಈ ಆತಂಕವನ್ನು ಹೇಗೆ ಕಂಟ್ರೋಲ್ ಮಾಡಿಕೊಳ್ಬೋದು ಅಂತ ಹೇಳುವ ವಿಷಯವನ್ನು ಅವ್ರಿಗೆ ಕಲಿಬೇಕು. ಬ್ರೀದಿಂಗ್ ಎಕ್ಸಸೈಸಸ್ ಇರ್ಬೋದು, ಇಲ್ಲದಿದ್ದರೆ ಸ್ವಯಂ ಸ್ವಲ್ಪ ಈ ಸಂದರ್ಭದಲ್ಲಿ ಮೆಡಿಟೇಷನ್ ಅಥವಾ ಧ್ಯಾನ ಎಷ್ಟು ಹೆಲ್ಪ್ಫುಲ್ ಆಗುತ್ತೆ? ಇಮಿಡಿಯೇಟ್ ಆಗಿ ಇವಾಗ ತೊಂದರೆ ಇರುವಾಗ ಹೆಲ್ಪ್ಫುಲ್ ಆಗುವುದಿಲ್ಲ. ರುಟೀನ್ ಆಗಿ ನಾವು ಮಾಡ್ತಾ ಇದ್ರೆ ಡೆಫಿನೆಟ್ ಆಗಿ ಹೆಲ್ಪ್ಫುಲ್ ಆಗುತ್ತೆ. ಆದರೆ ಇದಕ್ಕೆ ಕೌನ್ಸಿಲಿಂಗ್ ಅಥವಾ ಚಿಕಿತ್ಸೆ ಡೆಫಿನೆಟ್ಲಿ ಅವೈಲೇಬಲ್ ಇದೆ. ಮತ್ತೆ ಪರೀಕ್ಷೆಗೆ ಹೋಗುವಾಗ ತುಂಬಾ ಆತಂಕ ಆಗಿ ಆಗುವವರಿಗೆ ಕೆಲವೊಮ್ಮೆ ನಾವು ಮಾತ್ರೆ ಕೂಡ ಕೊಟ್ಟು ಹೆಲ್ಪ್ ಮಾಡುವುದಿದೆ. ಕೆಲವೊಮ್ಮೆ ಈ ಥರ ಮಾಡದೇ ಹೋದರೆ ಅವರಿಗೆ ಅದು ಮುಂದೆ ಖಿನ್ನತೆಗೆ ಅಥವಾ ಇದಕ್ಕೆ ದಾರಿ ಮುಟ್ಕೊಟ್ಟಂಗೆ ಆಗುತ್ತೆ. ಸರಿ, ಸಾಮಾನ್ಯವಾಗಿ ಮಾನಸಿಕ ರೋಗ ತಜ್ಞರು ಯಾರಿದ್ದಾರೆ ಅವರು ಕೊಡುವ ಮದ್ದಿಗಿಂತ ಅವರನ್ನು ಮುಟ್ಟಿ ಅವರ ಹತ್ರ ಮಾತನಾಡುವುದೇ ಒಂದು ದೊಡ್ಡ ಚಿಕಿತ್ಸೆ ಅಂತೆ. ಎಷ್ಟು ಮಟ್ಟಿಗೆ ಸತ್ಯ? ಮಕ್ಕಳ ವಿಷಯದಲ್ಲಿ ಇದು ಹಲವಾರು ವಿಷಯಕ್ಕೆ ಸತ್ಯ. ಒಂದು 70-80% ಮಕ್ಕಳಿಗೆ ನಾವು ಮದ್ದು ಕೊಡದೇನೆ ಖಾಲಿ ಮಾತಾಡಿಯೇ ಅವರ ತೊಂದರೆಗಳನ್ನು ಚಿಕಿತ್ಸೆ ಮಾಡಬಹುದು. ಮಕ್ಕಳಲ್ಲಿ ಒಂದು ADHD ಅಂತ ಹೇಳೋ ಒಂದು ತೊಂದರೆ ಹೇಳ್ತೀವಿ. ಹೇಳಿದರೆ ಆತಂಕ, ಈ ಗಮನ ಶಕ್ತಿಯ ಕೊರತೆ. ಒಂದು ಕಡೆಯಲ್ಲಿ ಕೂತ್ಕೊಂಡು ಗಮನ ಕೊಟ್ಟು ಅವನಿಗೆ ಏನು ವಿಷಯಗಳನ್ನು ಕರೆಕ್ಟಾಗಿ ಮಾಡಲಿಕ್ಕಾಗದೇ ಇಲ್ಲ ಇರುವಂಥದ್ದು, ಆ ಒಂದು ತೊಂದರೆ ಕರೆಕ್ಟಾಗಿ ಪಿಕ್ ಮಾಡಿದರೆ ಅದಕ್ಕೆ ಮಾತ್ರೆ ಚಿಕಿತ್ಸೆ ಇದೆ. ಇಲ್ಲದಿದ್ದರೆ ಏನಾದರೂ ಮೇಜರ್ ಮೆಂಟಲ್ ಇಲ್ನೆಸಸ್ ಅಂತ ಹೇಳ್ತೀವಿ, ದೊಡ್ಡವರಲ್ಲಿ ಬರುವಂಥದ್ದು ಕೆಲವೊಮ್ಮೆ ಮಕ್ಕಳಲ್ಲಿ ಬರುತ್ತೆ, ಅವುಗಳಿಗೆ ಮಾತ್ರೆ ಚಿಕಿತ್ಸೆ ಇದೆ. ಇಲ್ಲದಿದ್ದರೆ ಸ್ಕೂಲಲ್ಲಿ ಬರುವಂತಹ ತೊಂದರೆಗಳು, ಆತಂಕ ತೊಂದರೆಗಳು, ಬೆಳವಣಿಗೆಯ ತೊಂದರೆಗಳು, ಆಟಿಸಮ್ ಇರಲಿ, ಇಲ್ಲದಿದ್ದರೆ ಬುದ್ಧಿಮಾಂದ್ಯತೆ, ಆ ಥರ ಮಕ್ಕಳಿಗಿರುವಂತಹ ಇದೂ ಹಲವಾರು ವಿಷಯವನ್ನು ನಾವು ಪೇರೆಂಟ್ಸಿಗೆ ಮತ್ತು ಮಕ್ಕಳಿಗೆ ಕೌನ್ಸಿಲಿಂಗ್ ಮೂಲಕನೇ ಸಾಲ್ವ್ ಮಾಡ್ಕೊಳ್ಬೋದು. ಕೊನೆಯ ಪ್ರಶ್ನೆಯನ್ನು ಕೇಳ್ತಿದ್ದೆ, ಯಾರಾದರೂ ದೃಷ್ಟಿ ಆಗ್ತಾರ ಮಕ್ಕಳಿಗೆ? ದೃಷ್ಟಿ ಬೀಳುತ್ತಾ? ಯಾರಾದರೂ ಮಾಟ ಮಾಡಿದ್ರೆ ಆಗುತ್ತಾ? ಈ ವಿಷಯಗಳು ನೀವು ಅದರ ಸೂಕ್ತ ಎಕ್ಸ್ಪರ್ಟ್ಸ್ಗೆ ಕೇಳೋದು ಒಳ್ಳೆಯದು. ನಮ್ಮ ಪ್ರಕಾರ ಡೆಫಿನೆಟ್ಲಿ ಇಲ್ಲ. ಇಲ್ಲ. ಸರಿ, ಕೊನೆಯ ಒಂದು 30 ಸೆಕೆಂಡ್ ಇದೆ. ತಾವು ಒಬ್ಬ ಮನೋರೋಗ ಚಿಕಿತ್ಸಕನಾಗಿ ಮತ್ತು ಒಬ್ಬ ಪ್ರಾಧ್ಯಾಪಕನಾಗಿ ನಮ್ಮ ಮಾಧ್ಯಮದ ಮೂಲಕ ವೀಕ್ಷಿಸ್ತಿರುವಂಥ ಪೇರೆಂಟ್ಸ್ಗಳಿಗೆ ಮತ್ತು ಮಕ್ಕಳಿಗೆ ನಿಮ್ಮ ಸಂದೇಶ ಏನು ಕೊಡಲಿಕ್ಕೆ ಇಷ್ಟಪಡ್ತೀರಿ? ಸೊ ಈಗಾಗಲೇ ನಾವು ಡಿಸ್ಕಸ್ ಮಾಡಿದ ಹಾಗೆ ಒಂದು ಮೊದಲನೇದು ವಿಷಯ, ನಾವು ಕಾಮ್ ಆಗಿರುವುದನ್ನು ನಾವು ಮಾಡೆಲ್ ಮಾಡಿಕೊಂಡು ಮಕ್ಕಳಿಗೆ ತೋರಿಸ್ಕೊಳ್ಳುವುದು ತುಂಬ ಮುಖ್ಯ. ಅದೇ ರೀತಿ ಪೇರೆಂಟ್ಸಿಗೆ ಇದು ತುಂಬ ಸ್ಟ್ರೆಸ್ಫುಲ್ ಆಗಿರುವಂಥ ಟೈಮ್ ಆದರೆ ದಿವಸಕ್ಕೆ ಒಂದು ಅಟ್ಲೀಸ್ಟ್ 10-20 minutes ಟೈಮ್ ಅವರಿಗೋಸ್ಕರನೇ ಅಂತ ಸೀಮಿತವಾಗಿಟ್ಕೊಂಡು ಮೈಂಡನ್ನು ಹೇಗೆ ರಿಲ್ಯಾಕ್ಸ್ ಮಾಡ್ಕೊಳ್ಳೋದು, ಅವ್ರ ಮೆಡಿಟೇಷನ್ ಮಾಡೋದಿರಲಿ, ಇಲ್ಲದಿದ್ದರೆ ಒಂದು ವಾಕಿಗೆ ಹೋಗೋದಿರಲಿ, ಏನೂ ಅಲ್ಲದಿದ್ದರೆ ಒಂದು ಕರೆಕ್ಟಾಗಿ ಸ್ನಾನ ಮಾಡಿಕೊಂಡು ಮೈಂಡನ್ನು ರಿಲ್ಯಾಕ್ಸ್ ಮಾಡೋದಿರಲಿ, ಆ ಥರ ಸಿಂಪಲ್ಲಾಗಿ ಮಾಡಿಕೊಂಡು ಮೈಂಡನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳೋದು ಡೆಫಿನೆಟ್ಟಾಗಿ ಮಾಡಬೇಕು. ಮಕ್ಕಳಿಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹಿಂಜರಿಯಬಾರ್ದು, ಮತ್ತು ತಪ್ಪು ಇನ್ಫಾರ್ಮೇಷನ್ ಡೆಫಿನೆಟ್ಲಿ ಕೊಡಬಾರ್ದು. ಸರಿ ಹೋಗುತ್ತೆ, ನಾಳೆ ಸರಿ ಹೋಗುತ್ತೆ, ನಮಗೇ ಗೊತ್ತಿಲ್ಲ ಹೇಗೆ ಸರಿ ಹೋಗುತ್ತೆ ಅಂತ ಹೇಳುವ ವಿಷಯವನ್ನು ಈ ಥರ ನಾಳೆ ನೋಡೋಣ ಅಂತ ಮುಂದೆ ಹೋಗ್ತಾ ಇರೋದು, ಆ ಥರ ವಿಷಯಗಳನ್ನು ಡೆಫಿನೆಟ್ಲಿ ಮಾಡಬಾರ್ದು. ಟೂ ಮಚ್ ಇನ್ಫಾರ್ಮೇಷನನ್ನು ತೆಗೆದಿಟ್ಕೊಳ್ಬಾರ್ದು. ಮತ್ತು ಆದಷ್ಟು ವಿಷಯಗಳಲ್ಲಿ ಫುಡ್ ಹ್ಯಾಬಿಟ್ಸ್ ಇರಲಿ, ಸ್ಲೀಪ್ ಹ್ಯಾಬಿಟ್ ಇರಲಿ, ಅದನ್ನೊಂದು ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಬೇಕು. ಮತ್ತು ಇವಾಗ ನಮಗೊಂದು ಒಳ್ಳೆ ಆಪರ್ಚುನಿಟಿಯಾಗಿ ಇದನ್ನು ತೆಗೆದುಕೊಂಡು ನಮ್ಮ ವರ್ಕ್ ಮತ್ತು ಲೈಫ್ ಬ್ಯಾಲೆನ್ಸನ್ನು ಕರೆಕ್ಟಾಗಿ ಮಾಡಿಕೊಂಡು ಹೋಗೋದಕ್ಕೆ ಒಂದು ಸೂಕ್ತ ಸಮಯ ಅಂತ ಹೇಳ್ಕೊಂಡು ನೋಡಿಕೊಂಡು ಪಾಸಿಟಿವ್ ಆಗಿ ಹೋಗಬೇಕು ಅಂತ ಹೇಳಿ. ಸರಿ, ಆತ್ಮೀಯ ವೀಕ್ಷಕರೇ, ನಮ್ಮೊಂದಿಗಿದ್ದರು ಡಾಕ್ಟರ್ ಅವಿನಾಶ್ ಜಿ ಕಾಮತ್. ಡಾಕ್ಟ್ರೇ, ತಾವು ನಮ್ಮ ಸ್ಟುಡಿಯೋಗೆ ಬಂದು ಸಾಕಷ್ಟು ವಿಚಾರಗಳ ಬಗ್ಗೆ ಮಕ್ಕಳಲ್ಲಿ ಮತ್ತು ಅವರನ್ನು ನೋಡಿಕೊಳ್ಳುವಂಥ ಹೆತ್ತವರಲ್ಲಿ ಧೈರ್ಯ ತುಂಬಿದ್ರಿ. ಮತ್ತು ಯಾವ ರೀತಿಯಲ್ಲಿ ನಾವು ಈ ಮಹಾಮಾರಿಯನ್ನು ಅಥವಾ COVID-19 ಎದುರಿಸಬೇಕು ಮತ್ತು ಈ ಸಂದರ್ಭದಲ್ಲಿ ನಮಗೆ ಯಾವ ರೀತಿಯಲ್ಲಿ ನಾವು ಪಾಸಿಟಿವ್ ಆಗಿ ತೆಗೆದುಕೊಳ್ಳಬೇಕು ಎಂಬುದಾಗಿ ಭಾಳ ಸರಳವಾಗಿ ವಿವರಿಸಿದಿರಿ. ತಮಗೆ ಸ್ಟುಡಿಯೋ ವತಿಯಿಂದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆತ್ಮೀಯ ವೀಕ್ಷಕರೇ, ಇದು ಇಂದಿನ ಡಿಬೇಟ್ ಅವರ್. ಮುಂದಿನ ಡಿಬೇಟ್ ಅವರ್ನಲ್ಲಿ ಮತ್ತೊಂದು ವಿಚಾರದೊಂದಿಗೆ
ಹೊಸ ಅತಿಥಿಯೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ.